ಕಳೆದ ಮೇಲೆ ಸಿಗುವುದಿಲ್ಲ, ಹೋದ ಮೇಲೆ ಬರುವುದಿಲ್ಲ, ನನಗಾರೂ ಬೇಕಿಲ್ಲ, ನನ್ನ ಬೇಡ ಎನ್ನುವವರು ಯಾರೂ ಇಲ್ಲ, ನಾನೇ ಕಾಲ. ಇಲ್ಲಿ ನೋಡಿ, ಟೀ ಕುಡಿಯೋಕ್ಕೂ ಟೈಮ್ ಇಲ್ಲದೆ ಟನ್ ಗಟ್ಟಲೆ ಬರೆದು ಬರೆದು ಬಿಸಾಕ್ತಿದ್ದಾನಲ್ಲ, ಇವನೇನು ಸ್ಟೋರಿ ರೇಟ್ ಅನ್ಕೊಂಡ್ರ? ಇವನೇ ರೀ ನಿಮ್ ಹಣೆ ಬರಹ ಬರೆಯೋ ಬ್ರಹ್ಮ. ನಮ್ ಸಿನಿಮಾ ಹಣೆ ಬರಹ ಅದೇನು ಬರ್ದಿದ್ದಾನೋ. ಅಯ್ಯಯ್ಯೋ, ಇಂಕ್ ಖಾಲಿ ಆಗೋಯ್ತು, ಅದು ಯಾವನ್ ಕಥೆ ಮುಗೀತು? ಓ, ಫೋನ್ ಹಿಡ್ಕೊಂಡು ಏನೋ ಮಾಡ್ತಿದ್ದಾರೆ. ಆ ಫೇಸ್ ರೆಕಗ್ನಿಷನ್ನ ಮೂರು ತಲೆ ಬ್ರಹ್ಮಂಗೆ ಇಷ್ಟು ಕಷ್ಟ ಆಯ್ತು ಅಂತಂದ್ರೆ ಇನ್ನು ಹತ್ತು ತಲೆ ಇರೋ ರಾವಣನ್ಗೆ ಎಷ್ಟು ಕಷ್ಟ ಆಗಿರ್ಬೋದು. ನಿಮ್ಗೊಂದು ಇಂಟ್ರೆಸ್ಟಿಂಗ್ ಲೋಕ ತೋರಿಸ್ತೀನಿ ಬನ್ನಿ. ಯಪ್ಪ, ಈ ಲೋಕನ ಬೇಡ, ನೀವು ಈಗಲೇ ಎದ್ದು ಹೋಗ್ಬಿಡ್ತೀರಿ. ನೋಡಿ, ಇನ್ನೂ ಒಂದು ಲೋಕ ಇದೆ, ಸ್ವೀಟ್ ಅಂಡ್ ಸಾಲ್ಟಿ ಆಗಿ. ಯಾವುದು ಅಂತ ಕೇಳ್ತೀರಾ? ಯಮಲೋಕದ ತುಂಡು. ಇಲ್ಲಿರೋರೆಲ್ಲ ಏನ್ ಕೆಲಸ ಮಾಡ್ತಾರೆ ಅಂತ ಕೇಳ್ತೀರಾ? ಓಹೋ, ಕೇಳುವುದಕ್ಕಿಂತ ನೀವೇ ನೋಡಿ. ತಗೋ ನಡಿ, ಏಯ್ ತೆಂಗಿನ ಮರ ಬಾರ, ತಗೋ ನಡಿಯ. ಏನೋ ಇಂಗ್ಲು ಕೊಡ್ತಾ ಇದೀಯಾ? ತಗೋಳಾಲೆ. ಗುರುವೆ, ಏನಿದು? ಯಶವಂತಪುರ ಸರ್ಜಾಪುರ, ಅದು ಈ ಟ್ರಾಫಿಕ್ ಅಲ್ಲಿ, ಯಾವ್ದನ ಒಂದೇ ಏರಿಯಾ ಕೊಡಿ. ಭದ್ರಾಕ್ಷ ಮಗನೆ, ಒಂದು ಬಿಟ್ರೆ ಅಲ್ಲೂ ಉದ್ರಾಗುತ್ತೆ, ಮುಚ್ಕೊಂಡು ಹೋಗಲೇ ಬಿಡಿ. ಲೋ ಚಿತ್ರಾಕ್ಷ, ನಿನ್ನ ಮೇಲೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಬರ್ತದೆಯಲ್ಲೋ, ಸರಿಯಾಗಿ ಕೆಲಸ ಮಾಡು, ಇಲ್ಲಾಂದ್ರೆ ಬಾಲ ಕಟ್ ಮಾಡ್ಬಿಡ್ತೀನಿ. ಏನ್ ಪ್ರಧಾನ ಮಂತ್ರಿ ಪೋಸ್ಟ್ ಕೊಟ್ಬಿಟ್ಟಿದೀಯಾ? ಕಷ್ಟ ಆಗೋ. ಏನೋ ಗೊಣಗ್ತಾ ಇದೀಯಾ? ಏನೂ ಇಲ್ಲ, ನೀವು ಸ್ವಲ್ಪ ಫ್ರೀ ಬಿಡ್ಬೇಕಿತ್ತು. ಲೋ ನಿನಗೆ ಫ್ರೀ ಬಿಡಕ್ಕೆ ನಾನೇ ಜಿಯೋ ಕಂಪನಿ ಓನರ್ ಅಂದ್ಕೊಂಡ್ಯಾ? ನನಗೂ ಮೇಲಿಂದ ಪ್ರೆಷರ್ ಬರ್ತಾ ಇದೆ ಮಗನೇ, ಟೈಮ್ ಸರಿಯಾಗಿ ಕೆಲಸ ಮಾಡ್ಬೇಕು, ಅದು ಟಾರ್ಗೆಟ್ ರೀಚ್ ಆಗ್ಬೇಕು, ಇಲ್ಲ ಅಂದ್ರೆ ನಿನ್ ತಿತ್ತಿ ಊಟ ಹಾಕ್ಸ್ತೀನಿ, ಮುಚ್ಕೊಂಡು ಹೋಗಲ್ಲ. ಆಯ್ತಾಯ್ತು, ಜಾಸ್ತಿ ಕುಟ್ಪಡಿ, ಮೊದ್ಲೇ ವಯಸ್ಸಾಯ್ತು, ಆಮೇಲೆ ನಿಮ್ ತಿತಿ ಊಟ ನಾನ್ ಮಾಡ್ಬೇಕಾಗತ್ತೆ. ಅಮ್ಕೊಂಡು ಹೋಗಲ್ಲ. ಎಷ್ಟೊತ್ತಾಯ್ತು, ಕಿರಣ್ ಇನ್ನು ಬಂದೇ ಇಲ್ಲ. ಪಾಪ, ಮಾಡ್ತೀನಿ. ವೈಟಲ್ಸ್ ಚೆಕ್ ಮಾಡಿದ್ರಾ? ಹಾ ಮೇಡಮ್. ನಡೀರಿ, ಆಕ್ಸಿಜನ್ ಸ್ಯಾಚುರೇಷನ್ ಹೇಗಿದೆ? ಚೆಕ್ ಮಾಡಿದ್ದೆ ಮೇಡಮ್, ನಾರ್ಮಲ್ ಇದೆ. ಡೆಲಿವರಿ ಟೈಮಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಇತ್ತಾ? ಏನಿಲ್ಲ ಮೇಡಮ್. ಚಿತ್ರಾಕ್ಷ, ನಿನ್ನ ಮೇಲೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಬರ್ತದೆಯಲ್ಲೋ. ಸ್ವಾಮಿಗಳೇ, ಸ್ವಾಮಿಗಳೇ. ಏನ? ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಏನ್ ಬೊಗಳ? ಮೊನ್ನೆ ನೀವು ಟಾಸ್ಕ್ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಆ ಮುದ್ಕ ಏನೋ ಸತ್ತೋದ? ಆಗ್ತಾನೆ ಉಡ್ತಲ್ಲ ಆ ಮಗು. ಅದಕ್ಕೇನೀಗ? ನಾನು ಬಂದ್ಮೇಲೆ ಏನಾಯ್ತು ಸ್ವಾಮಿಗಳೇ? ಅದನ್ನ ನೀನು ಕೇಳಬಾರ್ದು, ನಾನು ಹೇಳಬಾರ್ದು. ಹೋಗೋ.
ಪ್ಲೀಸ್ ಹೇಳಿ. ಓಗೋ ಸ್ವಾಮಿಗಳೇ. ಚಿತ್ರಾಕ್ಷ, ನಿನ್ನ ಕೆಟ್ಟ ಕುತೂಹಲ ನನಗೆ ಅರ್ಥ ಆಗುತ್ತೆ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ, ಹೊರಡು. ಹೇಳಿ. ಓಗೋ. ಪಾಪಿ ನನ್ ಮಗ, ರಾಕ್ಷಸ, ದುಷ್ಟ, ಪಡಂಬೂತ. ಓವರಾಗಾಡ್ಬೇಡ, ಎಷ್ಟೇ ಆಗ್ಲಿ ಅವ್ರು ನಮ್ ಬಾಸು. ನಿನಗ್ ನೀನೊಬ್ಬ ಕಮ್ಮಿ ಇದ್ದೆ. ಯಾಕೇನಾಯ್ತು? ನನ್ಗೆ ಈ ಕೆಲ್ಸ ಮಾಡಕ್ ಇಷ್ಟ ಇಲ್ಲ ಮಗ. ನನಗೆ ಈ ಮನುಷ್ಯ ಯಾಕೆ ಕೂಡ್ತಾನೆ, ಯಾಕೆ ಸಾಯ್ತಾನೆ ಅಂತ ತಿಳ್ಕೊಳ್ಳೇಬೇಕು. ಮೊನ್ನೆ ಪಾಪ ಆ ಹುಡುಗಿ ಲವ್ವರು ಚಿಗುರು ಮೀಸೆ ಹುಡುಗ ರೋಡಲ್ಲಿ ಸ್ಪಾಟ್ ಡೆತ್. ಅದ್ಬಿಡು, ಆ ಎಳೆ ಮಗು ಬದುಕಿದೆಯೋ ಸತ್ತಿದೆಯೋ ಒಂದೂ ಗೊತ್ತಿಲ್ಲ. ಅದನ್ನ ಕೇಳಬೇಕು ಅಂತ ಹೋದ್ರೆ ಈ ಟ್ರಾಫಿಕ್ ಪೊಲೀಸ್ನವ್ರು ಮೈ ಮೇಲೆ ಬರ್ತಾರಲ್ಲ, ಹಂಗ್ ಬರ್ತಾರೆ. ಅಯ್ಯೋ ಕೀಟ್ವೆ, ಇಷ್ಟು ಕಷ್ಟ. ಕರ್ಮ ಭಂಡಾರ ಅಂತ ಒಂದು ಲೈಬ್ರರಿ ಇದೆ, ಅಲ್ಲಿಗೆ ಹೋದ್ರೆ ಎಲ್ಲಾ ಮನುಷ್ಯರ ಹಿಸ್ಟ್ರಿನು ತಿಳ್ಕೋಬಹುದು. ಅಲ್ಲಿಗೆ ಹೋಗದಂಗೆ ನಿಮೋನಿಯಾ ಆಗಿತ್ತು. ಅವ್ ನುಂಗಿರೋದೆಲ್ಲ ಹೊರಗೆ ತೆಗ್ದಿದ್ದೀವಿ. ಹಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್. ಏನೂ ಹೆದರ್ಕೋಬೇಡಿ, ತಗೊಳ್ಳಿ ಮಗನ. ಜೋಪಾನ, ಸದ್ಯ ಮಗು ಬದುಕೊಂಬಿಡ್ತು. ಮುಂದೆ ಇವನ್ ಜೀವನದಲ್ಲಿ ಏನ್ ನಡಿಬಹುದು? ಇಲ್ಲಿ ಇದು ನಮ್ಮ ಅಪ್ಪ, ಇದು ನಮ್ಮಮ್ಮ, ಇದು ನನ್ ತಂಗಿ, ಇದು ನಾನು. ಮತ್ ನಾನು ಇಲ್ಲಿದ್ಯಾ ನೀನು? ರೀ, ಸ್ಕೂಲಿಂದ ಬುಕ್ ತಂದು ಒಂದ್ ವಾರ ಆಯ್ತು. ಮಗನ್ನ ಸ್ಕೂಲ್ ಕರ್ಕೊಂಡು ಹೋಗೋದಿನ್ನ ಬೈಂಡಿಂಗ್ ಆಗ್ತಾ ಕೂತಿದಿರಲ್ರಿ. ಎಲ್ಲ ಮುಗೀತು ಕಣೆ, ಇನ್ನು ಎರಡು ಬುಕ್ ಮಿಕ್ಕಿದೆ ಅಷ್ಟೇ. ನನ್ಗೆ ಆ ಪೆನ್ನು ಲೇಬಲ್ ಸ್ವಲ್ಪ ತಂದು ಕೊಡ್ತೀಯ? ಆದಿಯಲ್ಲಿ ಹೇಮ ಬಂದ್ಮೇಲೆ ಅವನು ಇನ್ನೆಲ್ಲಿರ್ತಾನೆ? ಕಾಫಿ ಆರೋಪಿದೆ, ಕುಡೀರಿ. ಕಾಫಿ ಇರ್ಲಿ, ಆ ಸ್ಟೇಪ್ಲರ್ ಮತ್ತೆ ಗಮ್ ತಗೊಂಡ್ ಬಾ ಹೋಗು. ರೀ, ನಾನ್ ನಿಮ್ಗೊಂದ್ ಕೆಲ್ಸ ಹೇಳಿದ್ರೆ ನೀವು ನನಗ್ ನೂರ್ ಕೆಲ್ಸ ಹೇಳ್ತೀರಲ್ರಿ. ಇದ್ರದ್ ಕ್ರೆಡಿಟ್ ಎಲ್ಲ ನಿನ್ಗೆ ಇರ್ಲಿ, ಆಯ್ತಾ? ಈಗ ನೀರ್ ಸ್ವಲ್ಪ ಕಾಯಿಸು, ಸ್ನಾನಕ್ ಹೋಗ್ತೀನಿ ನಾನು. ಐದ್ ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಆದಿ, ಬಂದೆ. ನಿನ್ ಬುಕ್ಸ್ ಎಲ್ಲ ಜೋಡಿಸಿ ಬ್ಯಾಗ್ ಅಲ್ಲಿ ಹಾಕ್ಬಿಡು, ನಾನ್ ಬಂದೆ ಈಗ.
ಅಮ್ಮ ಅಮ್ಮ ಅಪ್ಪಂಗ ಹೇಳಮ್ಮ ನನ್ ಸ್ಕೂಲ್ಗ್ ಹೋಗಕ್ ಇಷ್ಟ ಇಲ್ಲ ಅಂತ. ನೀನು ಸ್ಕೂಲ್ಗ್ ಹೋಗಕ್ ಹೀಗೆ ಹಠ ಮಾಡ್ತೀಯ ಹೇಮಾ? ಇಲ್ಲ ಆಂಟಿ. ಹೇಗ್ ಹೋಗ್ತೀಯಾ? ನಮ್ಮಪ್ಪ ಜೂಯಿ ಅಂತ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಓ, ನಮ್ಮ ಆದಿನೂ ಅಷ್ಟೇ, ತುಂಬಾ ಜಾಣ, ಸ್ಕೂಲಿಗ್ ಹೋಗ್ತಾನೆ, ಒಳ್ಳೆ ಆಫೀಸರ್ ಆಗ್ತಾನೆ. ನಿಮ್ಮನೇಲಿ ಇದೆಯಲ್ಲ ಕಾರು, ಅದಕ್ಕಿನ್ನ ದೊಡ್ಡ ಕಾರ್ ತಗೊಂಡು ನನ್ನು ಅವರಪ್ಪನ್ನು ಕುಂಡಿಸ್ಕೊಂಡು ಹೋಗ್ತಾನೆ. ಆಮೇಲೆ ನೀವಿಬ್ರು ಕಟ್ಟಿದಿರಲ್ಲ ಮನೆ, ಅದೇ ತರ ಮನೆ ಕಟ್ಟಿಸ್ತಾನೆ. ಅಮ್ಮ, ಆ ಮನೇಲಿ ಹೇಮಾನು ಇರ್ಬೋದಾ? ಹ್ಮ್, ನೀನ್ ಕರೆಕ್ಟ್ ಆಗಿ ಸ್ಕೂಲಿಗೆ ಹೋದ್ರೆ ಹೇಮಾನು ನಮ್ ಜೊತೆ ಇರ್ತಾಳೆ. ಹಂಗಾದ್ರೆ ಸ್ಕೂಲಿಗೆ ಹೋಗ್ತೀನಿ. ಸರಿ ಸರಿ, ಬೇಗ ಬ್ಯಾಗ್ ಬುಕ್ ಎತ್ತಿಟ್ಕೊ. ಹಮ್ ಸುನ್ನೆ ವಾಲೋ ಕಿ ಸೇವಾ ಮೇ ಪ್ರಸ್ತುತ ಕರ್ತೆ ಹಿ ರಹತೆ ಹೈ. ಅಪ್ಪ ಅಪ್ಪ, ಹಲ್ಕವಾ ಬೇಕು, ಹಲ್ಕವಾ. ಒಂದು ಹಲ್ಕವಾ ಕೊಡಪ್ಪ. ನೀನ್ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ವಾ, ನಾನು ನಿನಗೊಂದು ಕ್ವಶನ್ ಕೇಳ್ತೀನಿ. 5 × 5 ಎಷ್ಟು? 5 × 5 ನನಗೆ ಮ್ಯಾಥ್ಸ್ ಅಂದ್ರೆ ಅಲರ್ಜಿ. ಇನ್ನು ನನ್ ಮಗನು ಹಿಂಗೆ ಇರ್ತಾನೆ ಬಿಡಪ್ಪ. ತಗೋ ಪುಟ್ಟ, ಟಾಟಾ ಪುಟ್ಟ. ಸರಿ ಬಾಪ. Thank you.
ಏನಿದು ಇಷ್ಟೊಂದು ಘೋರವಾದ ಬೆಳಕು? ಏನೋ ಕಾಣ್ತಾ ಇಲ್ವಲ್ಲ, ಏನಾಗ್ತಾ ಇದೆ ಇಲ್ಲಿ? ಮುಂದಿನ ಪುಟ. ಓ, ಬಂದ ನೋಡಪ್ಪ ನಮ್ಮ ಹೀರೋ. ಯಾಕೆ ಪೂರ್ಣಿ, ಯು ಆರ್ ಲುಕಿಂಗ್ ವೆರಿ ಸ್ಯಾಡ್. ಯಾಕಿಷ್ಟು ಬೇಜಾರಾಗಿದೆಯಾ? ಅಪ್ಪ, ಇವತ್ತು ನಿಮ್ಮಿಬ್ರು ವೆಡ್ಡಿಂಗ್ ಆನಿವರ್ಸರಿ. ಅಮೆರಿಕದಿಂದ ಅವ್ರ ಮುದ್ದು ಮಗ ಕಾಲ್ ಮಾಡಿ ವಿಶ್ ಮಾಡಿಲ್ಲ ಅಂತ ಅಮ್ಮಂಗ್ ಬೇಜಾರು ಅಲ್ವಮ್ಮ? ಇನ್ನೇನ್ರಿ ಮತ್ತೆ, ಹೋದ ವರ್ಷ ವಿಡಿಯೋ ಕಾನ್ಫರೆನ್ಸ್ ಮಾಡಿ ವಿಶ್ ಮಾಡ್ದವನು, ಈ ವರ್ಷ ನಾನೇ ಕಾಲ್ ಮಾಡಿದ್ರು ಫೋನೇ ಪಿಕ್ ಮಾಡ್ತಾ ಇಲ್ಲ. ಈಗ ಇರೋ ಪರಿಸ್ಥಿತಿಲಿ ಒಬ್ಬ ತಂದೆ ತಾಯಿ ತಮ್ ಬೆಳ್ದಿರೋ ಮಕ್ಕಳಿಂದ ಬಹಳ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗತ್ತೆ. ಎಷ್ಟೋ ಜನ ಮಕ್ಕಳು ಫಾರಿನ್ ಹೋಗ್ಬೇಕಾದ್ರೆ ತಂದೆ ತಾಯಿನ ಯಾವ್ದಾದ್ರು ಅನಾಥಾಶ್ರಮ ಸೇರಿಸ್ಬಿಟ್ಟು ಆಮೇಲೆ ಮರ್ತು ಹೋಗ್ಬಿಡ್ತಾರೆ. ಮಾತಾಡೋಲ್ಲ, ಕಾಂಟ್ಯಾಕ್ಟ್ ಇಟ್ಕೊಳ್ಳಲ್ಲ, ಏನು ಇಲ್ಲ. ಅದರಲ್ಲೂ ನನ್ನ ಮಗನ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಅವನ್ ಪಾಪ ಈಗ ಯಾವ ಸಿಚುವೇಶನ್ ಅಲ್ಲಿ ಇದ್ದಾನೋ ಯಾರು ಗೊತ್ತು. ಅಮ್ಮ, ಏನಮ್ಮ ನೀನು ಇನ್ನೂ ಅದನ್ನೇ ಯೋಚನೆ ಮಾಡ್ಕೊಂಡು ಸುಮ್ಮನಿರಮ್ಮ. ಹಲೋ, ಹಲೋ ಸರ್, ನಾನು ಆರ್ಡರ್ ಮಾಡಿದ್ದು ಮಸಾಲಾ ದೋಸೆ. ಅಪ್ಪ, ಏನಿದು ನೋಡು, ಓಪನ್ ಮಾಡಿ ನೋಡ್ಲಾ? ಹ್ಯಾಪಿ ಆನಿವರ್ಸರಿ ಮಮ್ ಅಂಡ್ ಡ್ಯಾಡ್. ಅಪ್ಪ, ಇದು ನಮ್ಗಂತಾನೆ ಆರ್ಡರ್ ಮಾಡ್ದಾಗಿದೆ. ವಾವ್, ಯಾರು ಮಾಡಿರ್ಬೋದು? ಸಾಯಿಸ್ತೀರೇನ್ರೋ? ಹೋಗ್ರೋ ಹತ್ಲಗೆ. ನೀನ್ ಎದ್ದಳು ಮಗ, ಎದ್ದಳು. ಲೇ, ಹೊಡೆದು ಹೊಡೆದು ದಾಡಿನೇ ಉದುರಿಸ್ಬಿಟ್ರಲ್ಲೋ. ಅದಿ ಏನೋ ಇದೆಲ್ಲ, ಯಾಕೆ ಹೀಗ್ ಮಾಡ್ದೆ ಹೇಳು? ನೀನ್ ಬರ್ತಿ ಅಂತ ಒಂದ್ ಮಾತು ಹೇಳಿಲ್ಲ. ಅವ್ರು ಹೊಡೆದಿದೆ ಸಾಕಾಗಿದೆ, ಇನ್ ನೀನ್ ಬರ. ಏನಮ್ಮ, ನಿಮ್ಮ ಆನಿವರ್ಸರಿ ನಾನು ಯಾವಾಗ್ಲಾರು ಮರ್ತಿದ್ದೀನ ಡ್ಯಾಡ್. ಸಿಲ್ಲಿ ಫೆಲೋ. ಹ್ಯಾಪಿ ಆನಿವರ್ಸರಿ ಡ್ಯಾಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹ್ಯಾಪಿ ಆನಿವರ್ಸರಿ ಮಮ್. ಅಳ್ಬೇಡ ಅಮ್ಮ.
ನಿನ್ನೆ ನಿನ್ಗೆ ಯಾವ್ದೋ ಮದ್ವೆ ಇನ್ವಿಟೇಷನ್ ಕಾರ್ಡ್ ಬಂದಿತ್ತು ನೋಡು, ಕೊಡೋದ್ ಮರ್ತ್ಬಿಟ್ಟೆ. ಕುಸುಮ ಅಲ್ಲೇ ಇದೆ, ತೆಗೆದ್ ಕೊಡಮ್ಮ. ಯಾರ್ದೋ ಮ್ಯಾರೇಜ್ ಇನ್ವಿಟೇಷನ್ ಅಲ್ಲ ಅಮ್ಮ, ಅವ್ ನೆಕ್ಸ್ಟ್ ಗರ್ಲ್ ಫ್ರೆಂಡ್ ಆಗಿರತ್ತೆ, ತಗೊಳ್ಳೋ. ಅಪ್ಪ ಓ ವಸಂತ ಪುಷ್ಪ, ನಮ್ ಸ್ಕೂಲ್ ಲವ್ ಬರ್ಡ್ಸ್. ಅಂತೂ ಇಂತೂ ಮದ್ವೆ ತನಕ ಬಂತು 21ನೇ ತಾರೀಕು. ಆದಿ ಅದು ಆಮೇಲೆ ನೋಡ್ಬಹುದು, ನಿನ್ಗೆ ಆಫೀಸ್ ಲೇಟ್ ಆಗ್ತಿದೆ, ಹೋಗು ನನ್ ಗಾಡಿ ತಗೊಂಡು ಹೋಗು. ಡ್ಯಾಡಿ ಅವೆಲ್ಲ ನಿಮ್ ಜಮಾನಕ್ಕೆ ಮುಗ್ದೋಯ್ತು, ಈಗ ಆಫೀಸ್ ಇಂದ ಪಿಕಪ್ ಡ್ರಾಪ್ ಮಾಡ್ತಾರೆ, ನಾನ್ ಅದ್ರಲ್ಲೇ ಹೋಗ್ತೀನಿ. ಶೀತರ ಪಳ 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 ಅಂತ ಅಳಿತಾವಳೆ, ನೀನ್ ನೋಡಿದ್ರೆ ಹಳೆ ಕ್ಯಾಸೆಟ್ ಇಟ್ಕೊಂಡು ತಗಡ್ತಾರ ನಿಂತಿದ್ಯಾ, ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡೋದ್ ಬಿಟ್ಟು ಅಂತದ್ ಏನಿದ್ಯೋ ಆ ಕ್ಯಾಸೆಟ್ ಅಲ್ಲಿ. ಲೋ ಮಗ, ಈಗಾಗ್ಲೇ ಒಂದ್ಸಲ ಪ್ರಪೋಸ್ ಮಾಡಕ್ ಹೋಗಿ ಕರೆಂಟ್ ಹೊಡೆದಿರೋ ಕಾಗೆ ತರ ಆಗಿದ್ದೀನಿ. ಲೋ ಅವಳು ಕಣ್ ನೋಡ್ತಿದ್ದಂಗೆ ಮೀಟರ್ ಆಫ್ ಆಗುತ್ತೆ ಕಣೋ. ಅದಕ್ಕೆ ಹಂಸಲೇಖ ಬರ್ದಿರೋ ಸಾಂಗ್ ಕೊನೆಯಲ್ಲಿ ನನ್ ಮನ್ಸು ಬಿಚ್ಚೆ ಐ ಲವ್ ಯು ಸುನೀತಾ ಅಂತ ಹೇಳೋಣ ಅಂತಿದ್ದೀನಿ. ಪರವಾಗಿಲ್ಲ, ನೀನು ರವಿಚಂದ್ರನ್ ತರ ಏನೇನೋ ಯೋಚನೆ ಮಾಡ್ತೀಯ. ಇವತ್ತು ಅವಳ ಬರ್ಡೇ ಕಣೋ, ಇದಕ್ಕಿಂತ ಒಳ್ಳೆ ಚಾನ್ಸ್ ಬೇಕೇನೋ, ಹೋಗ್ ಪ್ರಪೋಸ್ ಮಾಡು. ಬೇಡ ಕಣೋ, ಮೈ ಮೇಲೆ ರವಿ ಹಂಸನೇ ಬರ್ಲಿ, ಪಕ್ಕದಲ್ಲಿ ಅವಳ ಫ್ರೆಂಡ್ ಇದ್ದಾಳು ಆಮೇಲೆ ಹೋಗ್ತೀನಿ. ಅಯ್ಯೋ ಬೇಡ ಕಣೋ, ಬೇಡ ಕಣ್ರೋ, ಥೂ ನನ್ ಮಕ್ಳು. ಲೋ ಬೇಡ ಕಣ್ರೋ, ಏ ಹೋಗೋ ನಾನು ಇದ್ದೀನಿ. ಅಯ್ಯೋ ಈ ಸರಿನೂ ಹೋಯ್ತಾ. ಸರ್ ಈ ಬಳೆ ಸೀಟಲ್ಲಿ ಸಿಕ್ತು, ನಮ್ದಲ್ಲ ಸರ್. ಎಕ್ಸ್ಕ್ಯೂಸ್ ಮೀ, ಆಕ್ಚುಲಿ ಆ ಬಳೆ ನಂದು, ನಿನ್ನೆ ಸೀಟಲ್ಲಿ ಮಿಸ್ ಆಯ್ತು. ಹೌದಾ, ತಗೊಳ್ಳಿ. ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ಕಮ್ ಇನ್? ಕಮ್ ಇನ್. ಥ್ಯಾಂಕ್ ಯು ಸರ್. ಸರ್ ಹಿ ಇಸ್ ಅ ನ್ಯೂ ಜಾಯಿನ್. ಹಾಯ್, ಐ ಆಮ್ ಎಂಸಿ. ವಾವ್ ಸರ್, ನಂದು ಕೇವ್ ಸ್ಟ್ರಾಂಗು. ಮಂಡ್ಯ ಚಂಗಪ್ಪ. ಸಾರಿ ಸರ್, ನಾನು ನಿಮ್ಮ ಬ್ರ್ಯಾಂಡು ಅಂತ ಅನ್ಕೊಂಡೆ. ಇಟ್ಸ್ ಓಕೆ, ಪ್ಲೀಸ್ ಇಡ ಪ್ಲೀಸ್ ಇಡ. ಸೌಮ್ಯ ನೈಸ್ ನೈಸ್ ನೈಸ್. ಆದಿ, ಎಸ್ ಸರ್, ನಿಮ್ಮ ರೆಸ್ಯೂಮ್ ನೋಡಿದೆ, ಯು ಸೀಮ್ ಟು ಹ್ಯಾವ್ ಎ ಗೋಲ್ಡ್ ಎಕ್ಸ್ಪೋಜರ್ ಆನ್ ಜಾವಾ.
ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ನಮ್ಮ ಸೌಮ್ಯ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. I'll explain you later. Best of luck. Thank you, sir. Soumya, today you're looking fabulous, huh? Thank you, sir. Okay, okay, okay. Carry on, carry on, carry on. Adi, you're all our colleagues. Come and show you where you're going to work. So, Adi, this is your desk. ನಿಮ್ ಲಾಗಿನ್ ಐ ಡಿ ಪಾಸ್ವರ್ಡ್ ನ ನಾನು ನಿಮ್ಗೆ ಕೊಡ್ತೀನಿ. ಎನಿವೇಸ್, ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ನನ್ನ ಧಾರಾಳವಾಗಿ ಕೇಳ್ಬೋದು. ಫೀಲ್ ಫ್ರೀ ಟು ಆಸ್ಕ್, ಓಕೆ? ಎನಿ ಟೈಮ್. ಓಕೆ ಮೇಡಮ್. ಯಾ ರೈಟ್. ಓಂ ಕೃಷ್ಣ ನಮ, ಓಂ ವೆಂಕಟೇಶ ನಮ, ಓಂ ಲಕ್ಷ್ಮೀ ವೆಂಕಟೇಶ ನಮ, ಓಂ ಲಕ್ಷ್ಮೀ ನರಸಿಂಹ ನಮ, ಓಂ ವಿಷ್ಣು ನಮ, ಓಂ ಮಂಜುನಾಥ ನಮ. ಎಲ್ಲರೂ ಸೇರಿ ನನಗೆ ಮಾತ್ರ ಒಳ್ಳೇದು ಮಾಡ್ರಪ್ಪ. ಓ ಐ ಪಿ ಎಲ್ ಗುರುಜಿ, ಕೋಡಿಂಗಾ ಟೆಸ್ಟಿಂಗಾ ಹ್ಯಾಕಿಂಗ್ ಇರಬೇಕು ಸರ್. ಇವತ್ತು ನನಗೆ ಎಷ್ಟು ಆರ್ಡರ್ ಇದೆ ಸರ್? 200 ಇದೆಯಾ? ಹಾಂ ಹೌದಾ, ಮತ್ತೆ ಪೆಂಡಿಂಗ್ ಇದೆ, ಬೇಗ ಬಂದ್ಬಿಡು. ಹಾಂ ಸರಿ ಸರ್. ಆಮೇಲೆ ಈ ನಳಿನಿ ಅನ್ನೋ ಹೆಸರಲ್ಲಿ ಆರ್ಡರ್ ಬಂದ್ರೆ ನನಗೆ ಕೊಡಿ ಸರ್. ಯಾರದು ನಳಿನಿ ಅಂದ್ರೆ? ಮಗಳು ಸರ್. ಏನು, ನನ್ನ ಮಗಳ ಸುದ್ದಿಗ ಬರ್ತೀಯಾ? ಅಯ್ಯ ನಿನ್ನ ಎಕ್ಸ್ಕ್ಯೂಸ್ ಮೀ ಮನುಕ. ಎಸ್ ಸರ್. ಹೊಸ ಬೆಳಕು ಹೇಳು ಮಗ. ಲೋ ಮಗ, ಹೊಸ ಕಂಪನಿ, ಹೊಸ ಪಿಕಪ್ ಗಾಡಿ, ಹೊಸ ಬಟ್ಟೆ, ಅದ್ಭುತ. ಹಾಗೆ ನಿಲ್ವೋ, ಎವ್ರಿಥಿಂಗ್ ಇಸ್ ಫೈನ್, ಥ್ಯಾಂಕ್ ಯು. ಲೋ ಮಗ, ಹೊಸ ಕಂಪ್ನಿಲಿ ಫಿಗರ್ಗಳು ಹೆಂಗಿದಾವೋ? ಚೆನ್ನಾಗಿದಾರ ಮಗ. ಅದರಲ್ಲೂ ಬಸ್ಸಲ್ಲಿ ನನ್ನ ಪಕ್ಕ ಒಬ್ಳು ಕೂತಿದ್ಲು, ಅಪ್ಸರೆ ಅಪ್ಸರೆ ತರ ಇದ್ಲು. ಓ, ಆ ಅಪ್ಸರನೆ ಬಂದು ನಿನಗೆ ಆಫರ್ ಕೊಟ್ರು ಅಮೂಲ್ ಬೇಬಿ ತರ ಈ ಅಂತ ಹಲ್ಲಿ ಗಿಚ್ಕೊಂಡಿರ್ತೀಯ. ನೀನ್ ಯಾರಂತ ನನಗ್ ಗೊತ್ತಿಲ್ವಾ? ಹೋಗ್ಲಿ, ಅವಳನ್ನ ಮಾತಾಡ್ಸಕ್ಕಾದ್ರು ಟ್ರೈ ಮಾಡ್ದೇನು. ಲೇ ಆತರ ಕೊಡ್ದೋನೆ, ನಾನೇನ್ ನೀನು ಅಂತ ಅನ್ಕೊಂಡಿದ್ಯಾ? ವಿಷಯ ಏನು ಅಂತ ಮೊದ್ಲು ಹೇಳು. ಇನ್ವಿಟೇಷನ್ ಕಾರ್ಡ್ ತಲುಪ್ತಾನೆ ನೋಡು. ಅವತ್ತು ಏನೂ ಕಾರಣ ಹೇಳದೆ ಮುಚ್ಕೊಂಡು ಬಾ. ಎಲ್ಲಾ ಫ್ರೆಂಡ್ಸ್ ಸೇರ್ತಾ ಇದೀವಿ, ಒಂದ್ ಒಳ್ಳೆ ರಿಯೂನಿಯನ್ ಆಗುತ್ತೆ, ಯಾರು ಮಿಸ್ ಮಾಡಂಗಿಲ್ಲ. ಅಲ್ಲ ಕಣೋ, ಆ ವಸಂತನಂತೂ ನಮ್ ಕ್ಲಾಸ್ಮೇಟ್ ಹುಡುಗಿನ ಪಟಾಯಿಸಿ ಮದ್ವೆ ಆಗ್ತಾವನೆ. ನೀನು ಇದ್ಯಾ? ವೇಸ್ಟ್ ಬಾಡಿ. ಲೈ ಜಾಸ್ತಿ ಬ್ಲೇಡ್ ಹಾಕ್ಬೇಡ, ಬರ್ತೀನಿ. ಹಾ ಸರ್. ಅಯ್ಯೋ ಮಗ, ಆಮೇಲೆ ಮಾಡ್ತೀನಿ ಇಡೋ, ಬಾಯ್. ಹೊರಡೋ ಬೇಗ. ಬನ್ನಿ ಆದಿ, ಊಟ ಮಾಡೋಣ. ವೈ ಡೋಂಟ್ ಯು ಜಾಯಿನ್ ಅಸ್? ಥ್ಯಾಂಕ್ ಯು ಮೇಡಮ್, ಇಟ್ಸ್ ಓಕೆ, ನೀವು ಮಾಡಿ, ನಂದಾಯ್ತು. ಅಲೋನಾ? ಎಸ್. ಯಾಕಾದಿ ಒಬ್ಬರೇ ಊಟ ಮಾಡಿದಿರಾ? ಡೂ ಒನ್ ಥಿಂಗ್, ನಾಳೆಯಿಂದ ನೀವು ನಮ್ಮ ಜೊತೆನೇ ಊಟ ಮಾಡಿ. ಪರವಾಗಿಲ್ಲ, ಸುಮ್ಮನೆ ನಿಮ್ಗೇನಕ್ಕೆ ತೊಂದರೆ? ತೊಂದರೆಗಿಂದ್ರೆ ಏನೂ ಇಲ್ಲ, ನಾಳೆಯಿಂದ ನೀವು ನಮ್ಮ ಜೊತೆನೇ ಊಟ ಮಾಡ್ತೀರಾ ಅಷ್ಟೇ. ಸರಿ ಮೇಡಮ್. ಮೇಡಮ್, ಸುಮ್ಮನೆ ಅವನ್ನ ಯಾಕೆ ಕರೆದ್ರಿ? ಬರ್ಲಿ ಬಿಡು ಹರಿಣಿ, ಪಾಪ ಮುಗ್ಧ ಕಣೆ. ಅವನು ಮ್ಯಾನೇಜರ್ ಹತ್ರ ಕಿಂಗ್ ಫಿಶರ್ ಪ್ರೀಮಿಯಂ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾನೆ. ತಗೊಳ್ಳೋ ಕುಸುಮ. ಲ್ಯಾಂಡ್ ಲೈನ್ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಪದೇ ಪದೇ ರಿಂಗ ಕಟ್ ಆಗ್ತಾ ಇದೆ. ನನ್ ಗೊತ್ತಿಲ್ಲ. ನಿನ್ಗೆ ಏನ್ ಗೊತ್ತಿದೆ? ಕೆಜಿ ಗಟ್ಲೆ ಮೇಕಪ್ ಮಾಡ್ಕೊಂಡು ಸೆಲ್ಫಿ ತೆಗೆಯಕ್ ಬರುತ್ತೆ, ಹೋಗ ನೋಡಮ್ಮ. ಲೋ ಆದಿ, ಕುಸುಮ ಯಾವಾಗ ನೋಡಿದ್ರು ಕಿತ್ತಾಡ್ತಾನೆ ಇರ್ತಿರಲ್ರು. ಕುಸುಮ, ಅನ್ನಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ, ಹೋಗಿ ನೋಡ್ಕೊ ಹೋಗು. ಸೋ ಫೆಡ್ ಅಪ್ ಯು ಐ ಜಸ್ಟ್ ಕಾಂಟ್ ಟಾಲರೇಟ್ ಇಸ್ ನಾನ್ಸೆನ್ಸ್. ಎಲ್ಲಿ ಮೇಡಮ್ ನಿಮ್ ಜೂನಿಯರು, ಎಲ್ಲಿ ಗಾಯಬ್ ಆಗೋದಾ? ಗೊತ್ತಿಲ್ಲ ಕಣೆ. ಮತ್ ನಿನ್ನೆ ನೋಡಿದ್ರೆ ನಮ್ ಟೀಮ್ ಮೇಟು ನ್ಯೂ ಜಾಯಿನಿ ಅದು ಇದು ಅಂತ ಬಿಲ್ಡಪ್ ಕೊಡ್ತಾ ಇದ್ರಿ, ನಿಮ್ಗೆ ಗೊತ್ತಿಲ್ವಾ? ಸೀರಿಯಸ್ಲಿ ಗೊತ್ತಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದೆ, ಒಂದ್ ಪೇಪರ್ ತಗೊಂಡು ಓದ್ತಾ ಇದ್ದ, ಸಡನ್ ಆಗಿ ಏನಾಯ್ತೋ ಏನೋ, ಎಮರ್ಜೆನ್ಸಿ ಇದೆ, ಅರ್ಧ ದಿನ ರಜಾ ಬೇಕು ಅಂತ ಓಡ್ಬೋದ. ಏನಾಗಿರ್ಬೋದು ಏನೋ. ಲೋ, ನಮ್ ಬ್ಯಾಚ್ ಹುಡುಗಿರು ಇರೋ ಬರೋ ಮೇಕಪ್ ಹಾಕೊಂಡು ಆಗ್ಲೇ ಹಾಜರಾಗಿ ಬಿಟ್ಟವ್ರೆ. ನೀವಿನ್ನು ಎಲ್ರೂ ಇದ್ದೀರಾ? ಯಾವಾಗ್ಲೂ ಬರ್ತೀರಾ? ಮಗ, MRP ಬಾರ್ ಮುಂದೆ ಕ್ಯೂ ನಿಂತಿದೀವಿ, ಇನ್ನು 5 ನಿಮಿಷ ಬಂದ್ಬಿಡ್ತೀವಿ. ನಮ್ಮ ಮಕ್ಕಳ. ಹೇಗಿದ್ಯಾ? ಸೂಪರ್.
ಹೇಗಿದ್ಯೋ ನೋಡು ಹೊಸ ಬಟ್ಟೆ. ಹೋಗ್ಲಿ, ನಮ್ಮವರೆಲ್ಲ ಎಲ್ಲಿದ್ದಾರೆ? ಯಾರು ಕಾಣಿಸ್ತಾನೆ ಇಲ್ಲ. ನೀನು ಪ್ರೇಮಲೋಕ ನೋಡಿದ್ಯಾ? ಆ ಪ್ರೇಮಲೋಕ ತರಾನೇ ಇಲ್ಲೊಂದು ಮಧುಲೋಕ ಅಂತ ಇದೆ, ಅಲ್ಲಿ ಕ್ಯೂ ನಿಂತವ್ರೆ. ಅದ್ ಸರಿ, ನೀನೇನು ಬರಿಗೆ ಅಲ್ಲಾಡ್ಸ್ಕೊಂಡ್ ಬಂದಿದ್ಯಾ? ಗಿಫ್ಟ್ ಏನ್ ತಂದಿಲ್ವಾ? ಲೋ, ನಾನೇನು ತಂದಿಲ್ಲ. ನೀನು ಏನು ತಂದಿಲ್ವಾ? ಸರಿ ಹೋಯ್ತು. ಬ್ರೋ, ವೈಫ್ ಹಿಯರ್ ವೆನ್ ಐ ಆಮ್ ಹಿಯರ್. ನೋಡು, ಮದ್ವೆ ಗಂಡನ ಕಾರಲ್ಲಿ ಒಂದ್ ಗಣಪತಿ ವಿಗ್ರಹ ಇದೆ, ಅದನ್ನ ತೇಪ್ಕೊಂಡು ಚೆನ್ನಾಗಿ ಪ್ಯಾಕ್ ಮಾಡಿ ಅವನಿಗೆ ಕೊಟ್ಬಿಡೋಣ. ಹೆಂಗೈತಿ ಐಡಿಯಾ? ಯಾರು ಹೇಳ್ಬೇಡ, ನಿನ್ ಬುದ್ಧಿ ಇಲ್ಲೂ ಬಿಟ್ಟಿಲ್ವಾ? ಸರಿ, ಅದು ಹೋಗ್ಲಿ. ನಮ್ ರಂಗ ಎಲ್ಲೋ ಕಾಣಿಸ್ತಿಲ್ಲ. ಬೇಡ ಮಗ, ಅವನ್ ಇಲ್ಲಿ ಬಂದ ಎಂಬಾರಸ್ ಆಗೋದ್ ಬೇಡ. ಓಕೆ, ಹಾ, ಮದ್ವೆಲಿ ಫಿಗರ್ಗಳು ಬಂದಿರ್ಬೋದು, ನೋಡೋಣಪ್ಪ. ಅಲ್ಲಿ ನೋಡಿ, ನಮ್ ಕ್ಲಾಸ್ ಹುಡುಗರು ಬರಕ್ ಶುರು ಆದ್ರು. ಅಬ್ಬಬ್ಬಬ್ಬಾ, ಏನೋ ಇದು ಅರೇಂಜ್ಮೆಂಟ್. ಹ್ಞೂ, ಸಖತ್ತಾಗಿ ಮಾಡಿದ್ದಾರೆ. ಮತ್ತೆ ನಮ್ಮ ವಸಂತ ಅಂದ್ರೆ ಸುಮ್ಮನೆನಾ? ಸರಿ ಮಾಮ್, ಮಧುಮಗನ್ ರೂಮಿಗೆ ಹೋಗಿ ಒಂದು ನಟನೆ ಸಾಕಣ ಬಾ. ಚಲೋ, ಮ್ಯಾರೇಜ್ ಬಂಬ್ ಸಾಕಣ ಇವನ್ಗೆ. ಮಗ, ಹೊಡಿ ಹ್ಯಾಂಡ್. ಆರಾಮ್ ನೋಡು, ತಪ್ಪತೆ ಬೀಗ್ರೂಟಕ್ ಬಂದ್ಬಿಡಪ್ಪ. ಯೋ, ನನ್ ಮದ್ವೆ ಬೀಗ್ರೂಟಕ್ಕೆ ನನ್ನೇ ಇನ್ವೈಟ್ ಮಾಡ್ತೀಯನಾ? ಏ ಮಗ, ನೀ ಮರಿಬಾರ್ದು ಅಂತ ನೆಂಟ್ ಮಾಡ್ತಾವನು. ಯೋ, ಇವಾಗೆಲ್ಲ ಯಾರು ಕರಿಯಲ್ಲ ಕಣೋ, ನಾವೇ ಹೋಗ್ಬೇಕು. ಮಗ, ಕಲ್ಯಾಣ ಮಠಕ್ ಬಂದಾಯ್ತು. ಬ್ಯೂಟಿಫುಲ್ ಆಂಟೀಸ್. ಅಯ್ಯೋ ಗರ್ಲ್ಸ್, ಅಲ್ಲಿ ನೋಡೆ ರಘು ಮತ್ತೆ ಮೋಹನ್. ದಪ್ಪ ಇದೊಂದು ಸಣ್ಣ ಆಗಿದ್ದಾನೆ, ಸಣ್ಣ ಇದೊಂದು ದಪ್ಪ ಆಗಿದ್ದಾನೆ. ಹೌದು ಕಣೆ, ಪೆಗ್ ಹಾಕೊಳ್ಳೇನೋ. ನಮಸ್ತೆ ಸರ್. ಏ ಅಮೃತ್, ಇಲ್ಲಿ. ಹಾಯ್. ಅದಿರ್ಲಿ, ನೀನೇನ್ ದಾಡಿ ಎಲ್ಲ ಬಿಟ್ಟು ಸನ್ಯಾಸಿ ಆಗ್ಬಿಟ್ಟಿದ್ಯಾ? ಫ್ಯಾಷನ್ ಅಮ್ಮ ಇದು. ಆಂಟಿರ್ಗೆಲ್ಲ ಏನ್ ಗೊತ್ತು, ನಾವೇನೋ ಲವ್ ಫೇಲ್ಯೂರ್ ಅನ್ಕೊಂಡ್ವಪ್ಪ. ಅಷ್ಟೆಲ್ಲ ಸೀನ್ ಇಲ್ಲ. ಹೇ, ಆಮೇಲೆ ಸಿಗ್ತೀನಿ. ನಮಸ್ತೆ, ವೆಲ್ಕಮ್. ಹಾಯ್ ಗೈಸ್, ಎಲ್ಲ ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀವಿ, ತಾವು? ನಮಸ್ತೆ. ಏ ಕಿಶೋರಿ. ಏ ಮಚ್ಚೆ. ಹಾಯ್ ಬ್ರೋ. ಹಾಯ್, ಹೇಗಿದ್ಯಾ? ಸೂಪರ್. ಹಾಯ್. ಹಾಯ್, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಿನಗೆ ಮದುವೆ ಆಯ್ತಂತ? ಹೌದು, ಆಯ್ತು. ಹೈಸ್ಕೂಲಲ್ಲಿ ನನಗೆ ಡವ್ ಹೊಡೆದ್ಬಿಟ್ಟು ಇವಾಗ ಬೇರೆ ಯಾರನ್ನ ಮದುವೆ ಆಗಿದ್ಯಾ? ಆವಾಗಿಂದ ಕಾಣೆ ಆಗ್ಬಿಟ್ಟು ಇವಾಗ ಬಂದು ಕೇಳಿದ್ರೆ? ಹೋಗ್ತಾ ಇರು, ಸರಿ ಹೋಗು. ಆಯ್ತು ಬಿಡೆ, ನಿನಗೆ ಲಾಸ್. ಏ ಶಿಷ್ಯ. ಲೋ ಮಗ, ಹುಡುಗಿಯವರಪ್ಪ ಹುಡುಗ ಎಣ್ಣೆ ಹೊಡಿತಾನ ಅಂತ ಕೇಳ್ತವ್ರು. ಹೊಡಿತಾರೆ ಅಂತ ಹೇಳು, ಕೇಳಿದ್ರೆ ಅವನ್ಗೂ ಹೊಡಿತೀನಿ ಅಂತ ಹೇಳು. ಸುಮ್ನೆ ನೀನ್ ಬಾರ ಮಗ, ನಡಿಯೋ, ಅದೇ ನೋಡೋಣ. ಏನು ಅವ್ರಿಗೆ ಟೀ ಕೊಡ್ಲಾರ? ನಮ್ಮೂರ್ನಲ್ಲಿ ಎಣ್ಣೆನೆ ಬರುತ್ತಪ್ಪ, ಇಲ್ಲಿ ಬರೀ ಸಪ್ಪೆ ನೀರ್ ಬತೈಕೆ. ನೋಡೋ, ಇನ್ ಮದ್ವೆ ಮನೆ ನೋಡು. ಅಮ್ಮ ಬಂದ್ರು, ಅಮ್ಮ ಬಂದ್ರು. ಔಷಧ ಔಷಧ ಕಾಣತ್ತೆ ಬಾಟ್. ಮೋಹನ್, ಏನಪ್ಪ ಕಣ್ಣೆಲ್ಲ ಕೆಂಪಗಾಗಿದೆ? ಕೆಲಸ ಮಾಡಿ ಕಣ್ಣು ಕೆಂಪಾಗ್ಬಿಡಿದೆ. ನನ್ ಮಗ ತುಂಬಾ ಕುಡಿತಾನಪ್ಪ, ಸ್ವಲ್ಪ ನೀನಾದ್ರೂ ಬುದ್ಧಿ ಹೇಳಪ್ಪ. ಹೇಳ್ತೀನಿ ಹೇಳ್ದೆ ಆಂಟಿ. ಅಮ್ಮ ಹೋಗಿ ಹೋಗಿ, ಪಿವಟ್ ನನ್ ಮಗನ ಹತ್ರ ನನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದೀಯ, ನನಗ್ ನಾಚಿಕೆ ಆಗ್ತಾ ಇದೆ. ಪಿವಟ್ ಅಂದ್ರೆ ಏನಪ್ಪ? ನೋಡ್ತೀಯನಮ್ಮ, ಸ್ಟ್ಯಾಚ್ಯೂ ಇದೆ ಪಿವಟ್ ಅಂದ್ರೆ. ಮಗ, ನಮ್ ಕ್ಲಾಸ್ ಹುಡುಗಿಯರು ಎಲ್ರು ಬಂದಿದಾರ?
ಬಂದಿದ್ದಾರೆ. ಕಾಣಿಸ್ತಿದ್ದಾಳೆ. ಅಯ್ಯೋ, ಎಲ್ರು ಬಂದಿದ್ದಾರೆ. ಓ, ಬಂದಿದ್ದಾರೆ ಕಣ. ನಿಜವಾಗ್ಲೂ ಎಲ್ರು ಬಂದಿದಾರ? ಲೋ, ಎಲ್ರ ಬಗ್ಗೆ ಯಾಕೋ ಕೇಳ್ತೀಯ? ನೀನ್ ಡೌ ಬಂದಿದ್ದಾಳ ಅಂತ ಡೈರೆಕ್ಟ್ ಆಗಿ ಕೇಳು. ಗೊತ್ತು ತಾನೆ, ಮುಚ್ಕೊಂಡು ಹೇಳು. ಸಾರಿ ಮಗ, ಅವಳು ಫಾರಿನ್ಗೆ ಓದೋಕೆ ಅಂತ ಹೋದ್ಮೇಲಿಂದ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ. ಅವಳ ಬಗ್ಗೆ ಯಾವ ಇನ್ಫಾರ್ಮೇಶನ್ ಇಲ್ಲ. ಮೋಸ್ಟ್ಲಿ ಫೇಸ್ಬುಕ್, ಆರ್ಕೋಟ್ ಅಲ್ಲೆಲ್ಲ ಸಿಗ್ಬೋದೇನೋ. ಯಾರೋ ಮೋಹನ್ ಹಂಗೆ ಎಣ್ಣೆ ಕೊಟ್ಟವ. ಅಯ್ಯೋ, ಇದೆಲ್ಲ ತಡ್ಕೊಳಕ್ ಆಗತ್ತಾ ಈಗ? ಮೊದ್ಲು ಅವ್ರ ತಾತ, ಆಮೇಲೆ ಇವರಪ್ಪ. ನಾ ನಿನ್ನಪ್ಪನ? ಒಂದ್ ಮಿನಿಟ್ ಮಗ, ನಿನ್ ಮಗ ಬಂದಿದ್ದ ನೋಡು. ನನ್ ಮಗನ ಬಾಯಲ್ಲಿ ಮಗನ? ನನ್ ಮಗ ಅಲ್ಲ. ಏನ ಇವನು? ಒಂದ್ ಚಾಕ್ಲೇಟ್ಗೋಸ್ಕರ ನಿಮ್ಮ ಅಪ್ಪನ್ನ ಚೇಂಜ್ ಮಾಡ್ಬಿಟ್ಟಲ್ಲ. ನಿಮ್ ಮಗನ ಸಾರ್? ಬೇಗ ಬಂದಿರ್ಲಿಲ್ಲ ಅಂದ್ರೆ ಎಲ್ಲಾನು ಬಾಯ್ ಬಂದಿರೋದು ಸಾರ್. ರಾಸ್ಕಸ್. ಇದೆಲ್ಲ ಹುಡುಗಿರ್ದೆ ಕಣೋ ಕರಮತ್ತು. ಇದನ್ನ ನೋಡ್ಬೇಡ ಕಣು, ಪ್ರಜ್ಜಿದವ್ರಿಗೆಲ್ಲ ಸರಿಯಾಗಿ ಮಾಡ್ಬೇಕು. ಬಹು ಮನೆಗೆ ಹೋದ್ಮೇಲೆ ಓಪನ್ ಮಾಡಿ ನೋಡು, ನಿನಗೆ ಗೊತ್ತಾಗತ್ತೆ. ಮಗ, ಇದೊಂದು ಮಾಡ್ಬಿಡ. ಏ, ಅದೆಲ್ಲ ಆಗಲ್ಲ ಕಣ. ಈ ಲೋಪರು ನಮ್ಮ ಮಾನ ಕಳಿಬೇಕು ಅಂತಾನೆ ಮದ್ವೆ ಕರೆದವನು. ಯಾಕೋ ಮಗ, ಏನಾಯ್ತು? ನಾವೆಲ್ಲರೂ 10th ಕ್ಲಾಸ್ ಅಲ್ಲಿ ನಿಂತ್ಕೊಂಡು ತಕ್ಕೊಂಡಿದ್ವಲ್ಲ ಫೋಟೋನ, ಆ ರೀತಿ ನಿಂತ್ಕೋಬೇಕಂತ ಈ ಗುಬಾಳ್ ನನ್ ಮಗನೇ. ಸ್ಕೂಲಿಂದ ಬೆಂಚು ತರಿಸಿದಾನ ಮಗ? ಚಡ್ಡಿ ತರಿಸಿದಂತಾನೆ, ಅದೇ ಕಲರ ಮಗ? ಹುಡುಗಿರು ಸ್ಕರ್ಟ್ ಹಾಕ್ತಾರ ಮಗ? ನಾವ್ ಒಳಗಡೆ ಚಡ್ಡಿನೇ ಹಾಕಿಲ್ಲ. ತಗೊಳ, ನಂದಿ ತಗೊಳ, ಬಿಚ್ಚಿ ಕೊಡ್ತೀನಿ. ಏನೋ ಈ ಕಡೆ ಬಾರೋ. ಸುಮ್ನೆ ಇವಾಗ ತಾನೆ ಕಷ್ಟಪಟ್ಟು ಡಿಕ್ಕಿ ಪಾರ್ಕ್ ಮಾಡಿದೀನಿ. ಅಯ್ಯೋ, ನಿನ್ನ ಅಜ್ಜಿ ಬಾರ ಕಡೆ. ನಿನ್ ದೊಳ್ಳೆ ಕಾಟ ಕಣ. ಲೋ ಮಗ, ಅದಕ್ಕೆ ಕಣ ಹೇಳಿದ್ದು. ಯಾರೋ ಮಿಸ್ ಆಗಿದಾರಲ್ಲ. ನೀನ್ ಇಲ್ಲಿದ್ಯಾ? ಬಾ ಬೇಗ. ಹಾ, ಬಂದೆ ಬಂದೆ. ಏನು ಹಂಗುರಾಯ್ತಿದ್ಯಾ? ಅವಳು ನಮ್ಮ ಕ್ಲಾಸ್ ತುರೇಮಣೆ. ಬ್ಯೂಟಿ ಪಾರ್ಲರ್ಗೆ ಹೋಗಿ ಹೋಗಿ ಎಂತ ಒಳ್ಳೆ ಫಿಗರ್ ಆಗ್ಬಿಟ್ಟವಳೆ, ಸಖತ್ತಾಗಿದ್ದಾಳಲ್ಲ. ತುರೇಮಣೆನಾ? ಹ್ಞೂ, ಅದೇ ಮಣೆ. ಎಲ್ಲ ಮುಂದೆ ನೋಡಿ, ಸ್ಮೈಲ್ ರೆಡಿ. ಮರೆತೋದ ಕ್ಷಣಗಳು ಏಕೆ ಮತ್ತೊಮ್ಮೆ ಮೂಡುತ್ತಿದೆ? ನೆನಪೆಲ್ಲ ಮರಳಿಸು ಕಣ್ಗಳು ಏಕೆ ಕಾಡಿದೆ?
ಕೇಳಿ ನೋಡಿ, ಇವತ್ ರಾತ್ರಿ ಪಾರ್ಟಿ ಇವ್ರ ಮನೇಲಿ, ನೀವ್ಯಾರು ಜಾಸ್ತಿ ಊಟ ಮಾಡಿಲ್ಲ, ಫುಲ್ ಟೈಟ್ ಹಾಕಿ ಮಲ್ಕೊಂಡ್ಬಿಡೋಣ. ಸುಮ್ನೆ ಶಾಸ್ತ್ರಕ್ಕೆ ಅಂತ ಊಟ ಮಾಡಿ. ಓಕೆ, ಇವಾಗ ನನ್ ಜೊತೆ ಇಬ್ರು ಬನ್ನಿ, ಕೆಳಗಡೆ ಅಡಿಗೆ ಮನೆಗೆ ಹೋಗಿ ನೈಟ್ ಸೈಡ್ಸ್ ಗೆ ಏನೇನ್ ಬೇಕು ಎಲ್ಲ ನೇಪ್ಕೊಂಡ್ ಬಂದ್ಬಿಡೋಣ. ಏನ್ ಹೇಳಿದ್ ಸ್ವಲ್ಪ ಜಾಗ ಕೊಡಿ, ಕೆಳಗೋಗ್ಬೇಕು. ಥ್ಯಾಂಕ್ ಯು, ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ, ಹಲೋ. ನಾವೇನ್ ಇಲ್ಲಿ ತೌಡ್ ತೋಟಕ್ಕೆ ನಿಂತಿದ್ದೀವ? ನಾವು ಊಟಕ್ಕೆ ನಿಂತಿರೋದು. ಅಲ್ಲಮ್ಮ, ನಾವು ಊಟಕ್ಕೆ ಹೋಗ್ತಿಲ್ಲ, ಅಲ್ಲಿ ಅಡಿಗೆ ಮನೇಲಿ ಭಟ್ರಿಗೆ ನವ್ಯ ಅಂತೆ ಕೆರಿಯಕ್ ಹೋಯ್ತೀವಿ. ಹಾಗಾದ್ರೆ ಇಲ್ಲೇ ಇಲ್ಲೇ ಕೆರಿಬೇಕಾ? ಆಯ್ತು ಹೋಗಮ್ಮ. ನಿಂತ್ಕೊಂಡು ಮಜಾ ತಗೋತಿದ್ರ? ಸಾರಿ ಮಗ, ಕಂಟ್ರೋಲ್ ಕಂಟ್ರೋಲ್ ಮಾಡಕ. ಮಗ, ಯಾವ್ದು ಬುಲ್ಡೋಜರ್ ನಡುವೆ ಸಿಗಾಕೋಬಿಟ್ಟಿದ್ರ? ನನ್ನ ಮಗನೇ ಹೊಡೆದ ಅಂದ್ರೆ ಮಕ್ ಮಕ್ ಹೊಡೆದಾಕ್ಬಿಡ್ತಿದ್ದೆ. ಚೂರ್ ಚೂರ ತಿನ್ನೋಣ. ಏಯ್, ಇದು ಬೇಡ. ಇದು ಚೆನ್ನಾಗಿದೆ. ಏನೋ ಮಗ, ಅಲ್ಲಿ ನೋಡು, ಹುಡುಗಿರು ಬಿಟ್ಟು ಊಟ ಸಿಕ್ಕಿದೆ ಅಂತ ಹೆಂಗ್ ಬಾರಿಸ್ತಾವ್ರೆ? ಕ್ಯಾಮ್ರಾ ಬರ್ತಿದ್ದಂಗೆ ಎಲ್ರು ಹೆಂಗ್ ಚೇಂಜ್ ಆಗ್ತಾರೆ ಅಂತ ನೋಡ್ತಿರು. ಕ್ಯಾಮ್ರಾ ಬಂತು ನೋಡೋ. ಕೋಪ ಮಾಡ್ಕೋತೀಯಾ? ಕಾರಲ್ಲಿ ಎರಡಿದವ ಗೊತ್ತ ಕರಿಕೆ. ಕಣ್ಣು ತುಂಬಾ ನಿದ್ದೆ ಮಾಡ್ಬೇಕು ಇವತ್ತೊಂದಿನ ಬಿಟ್ಟು. ಆಯ್ತಾ? ಹ್ಞೂ ಮಗ, ಎಂಜಾಯ್. ಅಲ್ಲ ಕಣ, ನೀನ್ ನೆಟ್ ಕಾಚನೆ ಹಾಕಲ್ಲ ಅಂತದ್ರಲ್ಲಿ ಈ ಕರ್ಚಿಫಲಿಂದ. ಹಲೋ, ನಾವೀಗ ವೈಫೈ ಅಮ್ಮ. ಅದು ವೈಫೈ ಅಲ್ಲ, ಹೈಫೈ. ನಿನ್ ಗೊತ್ತೋ ಇಲ್ಲ ಅಂತ ಸುಮ್ಮನೆ ಚೆಕ್ ಮಾಡಿದೆ. ಥ್ಯಾಂಕ್ ಯು. ಸಾರಿ ಮಗ, ಆ ಕರ್ಚಿಫ್ ನಂದಲ್ಲ, ಸ್ವಲ್ಪ ಹಿಂದೆ ತಿರುಗು. ಆ ಕರ್ಚಿಫ್ ಅನ್ನೋರು ನಿನ್ನೇ ಗುರಾಯಿಸ್ಕೊಂಡು ನೋಡ್ತಿದ್ದಾರೆ, ನೀನ್ ಹೊರ್ಸ್ಕೋ. ನಿಂದಾದ್ಮೇಲೆ ಅವ್ರು ಕೊಟ್ಟು ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗು. ಅವ್ಳು ನಮ್ಮ ಆಫೀಸ್. ಸಾರಿ ಅಯ್ಯೋ, ಆಫೀಸಲ್ಲಿ ಏನಾಗುತ್ತೋ. ಲೇ ಮಗ, ತಾಂಬೂಲ ತರಕ್ ಹೋಗ್ತಿದ್ಯಾ? ನನಗೂ ಸೇರ್ಸಿ ತಗೊಂಡ್ ಬಾ. ತಾಂಬೂಲ ಇನ್ನೊಂದು ಕೊಡೆ. ಹಾಯ್ ಗರ್ಲ್ಸ್. ಲೈ, ಮದ್ವೆ ಮನೇಲಿ ಒಬ್ರಿಗೆ ಒಂದೇ ಕಣೋ ತಾಂಬೂಲ ಕೊಡೋದು, ಇನ್ನೊಂದೇನೋ ಮಾಡ್ತೀಯ? ಏಯ್ ನಿನ್ನ ಬಾ, ಹುಡುಗಿಯರ್ ಮುಂದೆ ಸಿಲ್ಲಿ ಫೆಲ್ಲೋ ಇವನು. ಬಂದ್ಬಿಡ್ತಾರೆ ಅಳ್ಪಳ್ಳಿಯಿಂದ ಎರಡೆಡ್ ಕೇಳ್ಕೊಂಡು. ನನ್ಗೆ ಮೂರು ಕೊಡಿ ಪ್ಲೀಸ್. ಎರಡು ಮೂರು. ಥ್ಯಾಂಕ್ ಯು. ಏನು ಪೂರೈಸ್ಕೊಳ್ತಾಳೆ? ಓ, ಸರಿ ಸುನಿ, ಕಾರಲ್ಲಿ ಬಾ. ಸರಿ ಮಗ, ನಾನು ಯಾರು ಕಾರಲ್ಲಿ ಬರಲ? ನನ್ನ ಕಾರಲ್ಲಿ ಬಾ. ಎಣ್ಣೆ ನಿನ್ ಕಾರಲ್ಲೇ ಇದೆ ಅಂದ್ರೆ ಓಕೆ. ಮಗ, ನಾನು ನಿನ್ ಜೊತೆ ಬರಲ? ಓಕೆ, ಪಲ್ಲೊಮ್ಮೆ. ಏ ಆಯ್ತು, ಮಿಕ್ಕಂಡ್ ನಡೆಯಲ್ಲ. ಏ ನಿಧಾನ ಕಣೋ. ಏ ಡುಮಾ, ಯಾಕೆ ಸಾಯ್ತೀಯ ನೀನು?
ಬದುಕಿ ಬಾಲ್ಯ ಸಹಜವಾಗಿದೆ ತುಂಟತನ ಹಾಗೆ ಇದೆ ಅಂದು ನೋಡಿದ ಪುಟಗಳ ನಿಂದು ಮತ್ತೆ ಮೆಲುಕು ಹಾಕಲು ನೋವಾಗಿದೆ ಚುಚ್ಚುವಂತಿದೆ ಉರಿಯೋ ಬೆಂಕಿಯಂತೆ ಉರಿದು ಉರಿದು ಕಾಡಿದೆ ಮಗ ಬಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದಾನೆ ಮಗ ಇದು ಒಡೆಯೋ ಬಾಡಿ ಎಲ್ಲ ಕೂಡ ಒದಿತಿದ್ರು ಬಾಡಿ ಯಾಕೆ ಮಗ ಅಪ್ಪ ಒಡೆದ್ರು ಅಂತ ಅಮ್ಮನ ಹತ್ರಕ್ಕೆ ಹೋಗಿ ಹೇಳಿದ್ರೆ ಅಮ್ಮ ಮುದ್ದು ಮಾಡ್ತಾಳೆ ಅಮ್ಮ ಒಡದ್ಲು ಅಂತ ಹೇಳಿ ಅಪ್ಪನ ಹತ್ರಕ್ಕೆ ಹೋಗಿ ಹೇಳಿದ್ರು ಅಪ್ಪ ಮುದ್ದು ಮಾಡ್ತಾನೆ ಆದ್ರೆ ನಮ್ಮನೇಲಿ ಹಂಗಲ್ಲ ಕೂಡ ಮತ್ತೆ ಅಪ್ಪ ಒಡೆದ್ರು ಅಂತ ಅಮ್ಮಂಗೆ ಹೇಳಿದ್ರೆ ಅಮ್ಮ ಇನ್ನು ಮಗ ನಾನು ರೀಲ್ಸ್ ನೋಡೋ ಮಗ ಹೇ ನಿನ್ ರೀಲ್ಸ್ ನೋಡಕ್ಕೆ ನಾವು ಬಂದಿರೋದಿಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ವು ಒಂದ್ ಇಡೀ ದೊಡ್ಡ ವಟಾರಕ್ಕೆ ಒಂದೇ ಪಿಪಿ ಫೋನ್ ಒಂದೇ ಒಂದ್ ಫೋನ್ ಕಾಲ್ ಬಂದಿದ್ರು ಖುಷಿ ಆಗ್ತಿತ್ತು ಆದ್ರೆ ಇವಾಗ ಐದ್ ಜನ ಇರೋ ಮನೇಲಿ ಹತ್ತತ್ ಫೋನ್ ದರಿದ್ರ ರಿಂಗ್ ಟೋನ್ ಕೇಳಕ್ಕೆ ಉರ್ದು ಇದ್ರ ಮಧ್ಯೆ ಒಂದ್ ರೀಲ್ಸ್ ಬೇರೆ ಬಿಸಾಕ ಇದು ಬಿಸಾಕ ಇಬ್ರದು ಬಿಸಾಕ್ರ ವಿಸ್ಕಿ ಜೊತೆ ಸೋಡಾ ಇದ್ರೆ ಗಮ್ಮತ್ತು ಅದನ್ನ ಹೇಗ್ ಮಿಕ್ಸ್ ಮಾಡ್ಬೇಕು ಅಂತ ನನಗೊತ್ತು ಇವಾಗ ಹಾಕ್ತೀನಿ ನೋಡ್ಕೊಳ್ಳಿ ಹಾಕಪ್ಪ ನೋಡ ಅಲ್ಲಿ ನೋಡು ಹಾಕವನೆ ಏ ಕಮ್ಮಂಗಿ ನೀನ್ ಕುಡಿಯೋದಲ್ದೆ ಅದನ್ನು ಕುಡಿಸಿ ಚಲ್ತಿಯ ಕೊಡಿಲಿ ದಿಸ್ ಇಸ್ ಗೋಲ್ಡ್ ವಾಟರ್ ಗ್ರೇಟರ್ ದನ್ ದಿ ಗೋಲ್ಡ್ ಕುಡ್ಕೊಂಡ್ಬಿಟ್ಟ ಕಣ ಕುಡ್ಕೊಂಡ್ಬಿಟ್ನಲ್ಲ ಆಕ್ಚುಲಿ ಇದು ಔನ್ ಡ್ರಿಂಕ್ ಕಂದ ನಿನ್ ಲವ್ ಸ್ಟೋರಿ ಏನು ಆಲ್ಕೋವಾ ಇಂದ ಹಿಡಿದು ಆಲ್ಕೋಹಾಲ್ ವರ್ಗೂ ಬಂತಲ್ಲೋ ನಾನ್ ಕುಣಿಯೋದ ಹಂಗಿರ್ಲಿ ಕಂದ ನೀರ್ ಕುಣಿದ ಒಂಚೂರ್ ನ್ಯಾಪ್ಕ ಮಾಡ್ಕೊಳಪ್ಪ ಕಲರ್ 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 ಕಲರ್
ಲೋ ನಿನ್ಗೂ ಡ್ಯಾನ್ಸ್ ಬರ್ತೋ, ನೀನು ಡ್ಯಾನ್ಸ್ ಮಾಡಿ, ಇಡೀ ಸ್ಕೂಲ್ಗೆ ಗೊತ್ತಾಗುತ್ತೆ ನೀವಿಬ್ರು ಲವರ್ಸ್ ಅಂತ. ನೀವೆಲ್ಲ ಬಂದ್ರೆ ಮಾತ್ರ ಹೋಯ್ತು. ಆವಾಗಿಂದ ನೋಡ್ತಾ ಇದ್ದೀನಿ ಏನು ನಿಮ್ಮ ತರಲ್ಲ. ನಡಿಯೋ ನಡಿ 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 ಎಂತ ಕೆಲಸ ಮಾಡ್ಕೊಂಡೆ ನೋಡ. ಸುನಿಲ್ ಅಣ್ಣ, ನಂದಾಗಿರ್ಲಿ, ತಾವ್ ಎಕ್ಸಾಮ್ ಹಾಲಲ್ಲಿ ಏನ್ ಮಾಡ್ಕೊಂಡ್ರಿ ಅಂತ ನೆನ್ಪಿದ್ಯಾ? ಓ, ಎಲ್ಲ ಔಟ್ ಆಫ್ ಸಿಲೆಬಸ್ ಇದ್ದಂಗಿದೆ. ಹೋಗೋ ತೋರ್ಸಲ್ಲ ಸುನಿ, ಸ್ವಲ್ಪ ತೋರ್ಸೋ. ಅಪ್ಪ ದೇವ್ರೆ, ನೋಡ್ಕೊಳಮ್ಮ ನನ್ ಮಗಳೇ. ಅಚ್ಚ ಬಾ, ಹೊಡ್ಕತ್ತೀನಿ. ಸಪ್ಲಿಮೆಂಟರಿ ಮೀಟ್ ಆಗ್ಬೋದೇನೋ ಅನ್ಕೋತೀನಿ ಅವ್ರನ್ನ. ಸುನಿ ಸುನಿ ಬಾಯ್. ಯಾರೋ ಮಗ ಅದು. ಏ, ನಾನು ನೋಡ್ಕೊಂಡು ಕಾಪಿ ಹೊಡಿತಿದ್ಲೋ. ಹೌದಾ? ಎಕ್ಸಾಮಲ್ಲಿ ನನಗೆ ತೋರ್ಸೋ ತೋರಿಸಿಲ್ಲ, ಅವಳು ನೋಡಿ ಹಲ್ಲಂತ ಕಿಸಿತೀಯ. ಆಗ್ರಿ ನಾನು ಹಾಕ್ಬಿಟ್ರು ಮಕ ಮುಚ್ಕೋತಾನೆ ಮಕಾನ. ಅದಾದ್ಮೇಲೆ ಅಣ್ಣ ಅಡ್ರೆಸ್ ಹುಡ್ಕೊಂಡ್ 3 ತಿಂಗಳು ನಾಯಿ ತರ ಅಳ್ದಿದಾನೆ. ನಾಯಿ ನಮ್ ಕ್ಲಾಸ್ ಹುಡುಗರೆ ನಮಗ್ ಸಿಕ್ಕಿಲ್ಲ ಅಂತದ್ರಲ್ಲಿ ಬೇರೆ ಸ್ಕೂಲ್ ಹುಡುಗಿಯರ್ ಬೀಳ್ತಾರ. ಮಗ, ಈ ಚಿಕನ್ ಪೀಸ್ ಮೇಲೆ ಆನೆ ಮಾಡಿ ಹೇಳ್ತೀನಿ, ಅವಳು ಇವತ್ತು ಇಸ್ರೋದಲ್ಲೋ ನಾಸಾದಲ್ಲೋ ಸೈಂಟಿಸ್ಟ್ ಆಗಿದ್ದಾಳೆ ಅಂದ್ರೆ ಅದಕ್ಕೆ ನಾನೇ ಕಂಡ್ರೋ ಕಾರಣ. ಬಿಡು ಮಗ, ಅದೆಲ್ಲ ಒಂದ್ ಕಾಲ, ವಸಂತ ಕಾಲ. ವಿ ಆಲ್ ಮಿಸ್ ದಟ್. ಮಿಸ್ ಅಂದ್ರೆ ನೆನಪಾಗೋಯ್ತು, ಮಿಸ್ನೇ ಮರ್ತ್ಬಿಟ್ವಲ್ಲೋ. ನಾನ್ ಬರ್ತಿಲ್ಲ ಸಂಕಟ ಆಟ. ಅದೆಲ್ಲ ಕಡೆ ಆಟೋ ಇರು ತೋರಿಸ್ತೀನಿ. ನಿಧಾನ ಕಣೋ, ಪ್ಯಾಂಟ್ ಅರ್ಧತ್ತು. ಓಕೆ ಮೇಡಮ್, ಕರೆಕ್ಟ್ ಆಗಿದೆಯಾ ನೋಡಿ ಮೇಡಮ್, ಕೋಡಿಂಗ್ ಎಲ್ಲ ಕರೆಕ್ಟ್ ಆಗಿದ್ಯಾ? ಅರಣಿ ಟುಡೇ ಬ್ಲೂ ಆ ನೈಸ್ ನೈಸ್ ನೈಸ್. ಏನ್ ಹರಡಿ, ಅವಾಗ್ಲಿಂದ ಅಲ್ಲಿ ನೋಡ್ತಿದ್ಯಾ? ಮೇಡಮ್, ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಏನ್ ವಿಷಯ ಹೇಳು? ಅವನು ನಮ್ ಕ್ಲಾಸ್ಮೇಟ್. ಯಾರು? ಇನ್ಯಾರು, ನಿಮ್ ಟೀಮ್ಮೇಟ್ ಆದಿ. ಓ ರಿಯಲಿ? ನೀವಿಬ್ರು ಸ್ಕೂಲ್ ಫ್ರೆಂಡ್ಸ್ ಅಂತ ಆಯ್ತು. ಫ್ರೆಂಡ್ಸ್ ಅಂತ ಏನಿಲ್ಲ, ಒಂದೇ ಸ್ಕೂಲು ಒಂದೇ ಕ್ಲಾಸ್ ಅಷ್ಟೆ. ಅದ್ ಸರಿ, ಎಲ್ಲಿ ನಿಮ್ ಜೂನಿಯರ್ ಕಾಣಿಸ್ತಾನೆ ಇಲ್ಲ. ಟ್ರಿಪ್ ಹೋಗ್ತೀನಿ ಅಂತ ರಜಾ ತಗೊಂಡಿದ್ದಾನೆ. ಅದಕ್ಕೇನು ಮೇಡಮ್ ಅವಾಗ್ಲಿಂದ ಈ ಕಡೆನೆ ನೋಡ್ತಾ ಇದ್ದೀರಾ? ನೋನೋ, ಆ ತರ ಎಲ್ಲ ಏನೂ ಇಲ್ಲ. ಆಕ್ಚುಲಿ ನಿಮಗೆ ಅವ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸತ್ತೆ. ಮೇಡಮ್, ಅವನು ಹುಡುಗಿರ ವಿಷಯದಲ್ಲಿ ಸರಿ ಇಲ್ಲ ಅಂತದೇನ್ ಮಾಡ್ದ? ಚಿಕ್ಕ ವಯಸ್ಸಲ್ಲಿ ನನ್ನ ಫ್ರೆಂಡ್ ಒಬ್ಳಿಗೆ ನೈಟ್ ಟೈಮ್ ಕಾಲ್ ಮಾಡಿದ್ದು ಅಲ್ದೆ, ಇನ್ನೂ ಏನೇನೋ ನಾನ್ ಸೆನ್ಸ್ ಮಾಡಿ ಅವ್ರ ಅಪ್ಪನ ಹತ್ರ ಚೆನ್ನಾಗಿ ಬೈಸ್ಕೊಂಡಿದ್ದ. ಕಮ್ ಆನ್ ಹರಣಿ, ಚಿಕ್ಕ ವಯಸ್ಸಲ್ಲಿ ಎಲ್ರು ತಪ್ಪನ್ ಮಾಡ್ತಾರೆ, ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ವಿ ಶುಡ್ ಮೂವ್ ಆನ್. ಐ ಫೈಂಡ್ ಹಿಮ್ ಆಸ್ ಅ ವೆರಿ ವೆರಿ ಡೀಸೆಂಟ್ ಗೈ. ಓ, ಜಾಸ್ತಿ ತಲೆ ಕೆಡಿಸ್ಕೊಬೇಡ ಹರಣಿ, ಬಾ ಕಾಫಿ ಕುಡಿಯೋಕೆ ಹೋಗೋಣ. ಬಾಯ್ 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 ಬಾಯ್. ಮಗ,
ಜೋಗ ಜಲಪಾತ ನೋಡ್ಬೇಕನ್ನೋ ನನ್ನ ಇಷ್ಟು ದಿನದ ಕನಸು ನೆರವೇರ್ತು. ಥ್ಯಾಂಕ್ಸ್ ಮಗ. ಟ್ರಿಪ್ ಎಲ್ಲ ಸಖತ್ತಾಗಿತ್ತು, ಆದ್ರೆ ರಂಗ ಒಬ್ಬನ್ನ ಮಿಸ್ ಮಾಡ್ಕೊಂಡ್ವಿ ಅನ್ಸುತ್ತೆ ಅಲ್ವಾ? ಜೀವನದಲ್ಲಿ ಕೆಲವೊಂದು ಮಿಸ್ ಆಗೋದು ಒಳ್ಳೇದಕ್ಕೆ, ಅದ್ ನಮಗ್ ಬೇರೆ ರೂಪದಲ್ಲೇ ಸಿಗುತ್ತೆ ಬಿಡು. ನಾವೆಲ್ಲ ಸೇರಿ ಅವನಿಗೋಸ್ಕರ ಏನೋ ಮಾಡ್ತಿದೀವಲ್ಲ, ಫಸ್ಟ್ ಅವನ್ ಲೈಫ್ ಸೆಟ್ಲ್ ಆಗ್ಲಿ, ಆಮೇಲೆ ಈ ಟ್ರಿಪ್ ಟೂರು ಎಲ್ಲ ಇದ್ದಿದೆ. ಹೌದು, ನಿಜ. ಸರಿ ಹೊಡೋಣ. ಸರಿ ಮಗ, ಬಾಯ್. ಸಾರಿ ಮಗ, ಅವಳು ಫಾರಿನ್ಗೆ ಓದೋಕೆ ಅಂತ ಹೋದ್ಮೇಲಿಂದ ಕಾಂಟ್ಯಾಕ್ಟಲ್ಲೇ ಇಲ್ಲ. ಮಗ ಆದಿ, ಇವತ್ ನಮ್ ಕೊನೆ ದಿನ, ನಾಳೆ ಅವಳು ಸಿಗ್ತಾಳೋ ಸಿಗಲ್ವೋ ಗೊತ್ತಿಲ್ಲ. ನೀನ್ ಇಲ್ ರಿಸಲ್ಟ್ ನೋಡು, ನಾನು ಇವನ್ ಹೋಗಿ ಎಕ್ಸಾಮ್ ರಿಸಲ್ಟ್ ನೋಡ್ಕೊ ಬರ್ತೀವಿ. ಬಾ ಮಗ, ಏನಾಗಿರುತ್ತೋ ಗೊತ್ತಿಲ್ಲ, ನಾವು ಫುಲ್ ಟೆನ್ಷನ್ ಆಗ್ಬಿಡುತ್ತೆ ಎಕ್ಸಾಮ್ ರಿಸಲ್ಟ್. ಹ್ಞೂ ಮಗ, ಎಕ್ಸಾಮ್ ರಿಸಲ್ಟ್ ಲವ್ ರಿಸಲ್ಟ್ ಎರಡೂ ಒಂದೇ ದಿನ, ಆಗಿದ್ದಾಗ್ಲಿ ಹೋಗಿ ಪ್ರಪೋಸ್ ಮಾಡ್ಬಿಡು. ಅದೇ ಎಕ್ಸಾಮಲ್ಲಿ ಫೇಲ್ ಆಗೋಣ. ಸರಿಯಾಗಿ ನೋಡಿ ನನ್ನ ಫೋಟೋನ ಇಷ್ಟು ಡೀಪಾಗಿ ನೋಡ್ತಿದ್ದಾನೆ ಅಂತ. ಯಾವ ಹುಡುಗಿನೂ ಬಿಡಲ್ಲ ಇವನು. ನಾನು ಹೇಳಿರ್ಲಿಲ್ವಾ ದೊಡ್ಡ ಫ್ಲರ್ಟ್ ಅವನು ಅಂತ? ಏ ಸುಮ್ನಿರೆ, ಅವನಿನ್ನ ಫ್ರೆಂಡ್ ಥರ ನೋಡ್ತಾ ಇದ್ದಾನೆ, ಫ್ಲರ್ಟ್ ಥರ ನೋಡ್ತಾ ಇಲ್ಲ. ನಾನು ಊಟ ತಂದಿಲ್ಲ, ನಾನು ಊಟ ತೊಗೊಂಬರ್ತೀನಿ. ಸ್ಕೂಲ್ ಡೇಸ್ ತರ ಊಟ ಶೇರ್ ಮಾಡಿ ನೋಡೋಣ. ನೋ ಥ್ಯಾಂಕ್ಸ್. ಅಂತ ಹೇಳ್ತೀರಾ, ಏನು ಮಾತಾಡ್ತಾನೆ? ಹಾಗೇನಿಲ್ಲ ಮೇಡಮ್, ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬಾ ಸೈಲೆಂಟ್. ಸೋ ಸ್ಟ್ರೇಂಜ್. ಅದ್ ಸರಿ ಆದಿ, ಮ್ಯಾರೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಟ್ರಿಪ್ಗೆ ಹೋಗ್ಬಿಟ್ಟಿದ್ಯಾ? ಹಾಗೇನಿಲ್ಲ ಮೇಡಮ್, ಅದೊಂದು 20 ವರ್ಷ ಕನಸಾಗಿತ್ತು. ನಾವಿವತ್ತು ಕಾಫಿ ಡೇಗೆ ಹೋಗಿ ಒಂದ್ ಕಪ್ ಕಾಫಿ ಕುಡಿಯೋಕೆ 300 ರೂಪಾಯಿ ಖರ್ಚು ಮಾಡ್ತೀವಿ, ಆದ್ರೆ ನನ್ನ ಫ್ರೆಂಡ್ ಸುನಿಲ್ ಹಂಗೆ ಆ 300 ರೂಪಾಯಿ ತುಂಬಾ ದೊಡ್ಡ ವಿಷಯ ಆಗಿತ್ತು.
ಮೇಡಮ್ ಅವತ್ತು ಸ್ಕೂಲಿಂದ ಜೋಗ್ ಫಾಲ್ಸಿಗೆ ಟ್ರಿಪ್ ಮಾಡ್ತಾರೆ. ಯಾಕೋ ಟ್ರಿಪ್ಗೆ ಬರಲಿಲ್ಲ ನಮ್ಮಪ್ಪ. ಆ 300 ರೂಪಾಯಿ ಇದ್ರೆ ನಮ್ಮ ಮನೆ 3 ದಿನ ನಡೆಯುತ್ತೆ ಕಣೋ. ಹೇಗಿದ್ರು ನಿನಗೆ 3 ದಿನ ರಜಾ ಇದೆಯಲ್ಲ, ಬಾ ನನ್ನ ಜೊತೆ ಕೆಲಸಕ್ಕೆ ಅಂತ ಹೇಳ್ತಿದ್ದಾರೆ ಕಣೋ. ಅವನು ಇವತ್ತು ಎಲ್ಲ ಕಡೆ ಸುತ್ತಾಡಿದ್ದಾನೆ ಜೋಗ್ ಫಾಲ್ಸ್ ಒಂದು ಬಿಟ್ಟು. ಮಗ ಯಾಕೆ ಅಂದ್ರೆ, ಮಗ ಜೋಗ್ ಫಾಲ್ಸಿಗೆ ಹೋದ್ರೆ ನಿಮ್ ಜೊತೆ ಮಾತ್ರ ಕಣೋ ಅಂದ. ಅದೇ ಒಂದ್ ರೀಸನ್ ಇಂದ ನಾವ್ ಇಮಿಡಿಯೇಟ್ ಆಗಿ ಆ ಪ್ಲಾನ್ ಮಾಡಿದ್ವಿ. ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಗೈ. ಫೋಟೋಸ್ ಇದ್ರೆ ತೋರಿಸ್ತೀಯಾ? ಓಕೆ ಮ್ಯಾಮ್, ಇಲ್ಲಿ ನೋಡಿ ಮೇಡಮ್. ಸುನಿಲ್ ಅಂದ್ರೆ ಇವನೇ. ಯಾವ ಪ್ಲೇಸ್ ಹೋಗಿದ್ದು? ತುಂಬಾ ಚೆನ್ನಾಗಿದೆ ಜೋಗ್ ಫಾಲ್ಸ್ ಸಾಗರ. ಸಖತ್ ಎಂಜಾಯ್ ಮಾಡಿದಿರಲ್ಲ. ನೈಸ್ ಟ್ರಿಪ್. ಅರಣಿ ತಗೋ, ಇಟ್ಕೋ. ಸುರಸುಂದರ ಅಂಗ, ಅಬ್ಬಬ್ಬಬ್ಬಬ್ಬ, ಪೋಸ್ಗಳು ನೋಡು. ಮೇಡಮ್ ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ? ಏನಿಲ್ಲ, ಅಂಥದ್ದು ಏನೂ ಇಲ್ಲ. ಇಸ್ ಎವ್ರಿಥಿಂಗ್ ಫೈನ್ ಮೇಡಮ್? ಯಾ, ಎವ್ರಿಥಿಂಗ್ ಇಸ್ ಫೈನ್. ಯಾಕೆ ನೀವಿಬ್ರು ಇನ್ನು ಮನೆಗೆ ಹೋಗಿಲ್ವಾ? ಹೋಗಕ್ ಹೇಗಾದ್ರೂ ಮನ್ಸ್ ಬರ್ತೆ ಮೇಡಮ್. ನೀವಿವತ್ತು ಯಾರ ಜೊತೆನೂ ಕರೆಕ್ಟ್ ಆಗಿ ಮಾತಾಡಿಲ್ಲ, ಇವನ್ ಕರೆಕ್ಟ್ ಆಗಿ ರೆಸ್ಪಾಂಡು ಮಾಡಿಲ್ಲ. ನಿಮ್ಮನ್ನ ಈ ತರ ನಾವ್ ಯಾವತ್ತೂ ನೋಡೇ ಇಲ್ಲ. ಹೇಳಿ ಮೇಡಮ್, ಏನಾಯ್ತು? ಮ್ಯಾಮ್ ಹೇಳಿ, ಏನಾಯ್ತು? ಸರಿ ಹೇಳ್ತೀನಿ, ಕೂತ್ಕೊಳ್ಳಿ. ನಾನ್ ಮದ್ವೆ ಆಗಿ 3 ವರ್ಷ ಆಯ್ತು. ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ, ನಾಳೆ ಮಧ್ಯಾಹ್ನ 1 ಗಂಟೆಗೆ ಸಹಕಾರ ನಗರ ಹತ್ರ ಬಂದ್ಬಿಡು. ಓಕೆ, ಥ್ಯಾಂಕ್ ಯು ಮಗ. ಓಕೆ ಮೇಡಮ್. ಇನ್ನು ಯಾಕೆ ಬೇಜಾರಲ್ಲೇ ನಿಂತಿದ್ದೀರಾ? ತಂದಿರೋ ಊಟನೂ ಮಾಡಿಲ್ಲ, ನನ್ನ ಜೊತೆನೂ ಬರ್ತಿಲ್ಲ. ನನ್ನ ಫೋರ್ಸ್ ಮಾಡಬೇಡ, ನೀನು ಹೋಗಿ ಊಟ ಮಾಡು. ನೀವು ಊಟ ಮಾಡಿಲ್ಲ ಅಂತಂದ್ರೆ ನಾನು ಊಟ ಮಾಡಲ್ಲ. ಬನ್ನಿ, ಫಾರ್ ಎ ಚೇಂಜ್ ನಮ್ಮ ಆಫೀಸ್ ಕ್ಯಾಂಟೀನ್ ಬಿಟ್ಟು ಒಂದೊಳ್ಳೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ. ಟ್ರೀಟ್ ನಂದೇ, ಆಯ್ತಾ? ಮೇಡಮ್ ಮೇಡಮ್ ಮೇಡಮ್. ಹಾಂ, ಆದಿ ಅಲ್ವಾ ಅದು? ಹಾ ಹರಿಣಿ, ಏನೋ ಇಂಪಾರ್ಟೆಂಟ್ ಕೆಲಸ ಅಂದ, ಇಲ್ಲೇನಂತ ಇಂಪಾರ್ಟೆಂಟ್ ಕೆಲಸ? ಮತ್ತಿನ್ನೇನು ಮೇಡಮ್, ಕೆಲ್ಸಕ್ಕೆ ರಜಾ ಹಾಕಿ ಯಾವುದೋ ಹುಡುಗಿ ಜೊತೆ ಡೇಟಿಂಗ್ ಬಂದಿರಬೇಕು. ಯಾವಾಗ್ಲೂ ನಿನ್ನ ಅನುಮಾನನೇ, ಬಾ ಹೋಗಿ ನೋಡೋಣ ಏನ್ ಮಾಡ್ತಿದ್ದಾನೆ ಅಂತ. ಹಲೋ ಫ್ರೆಂಡ್ಸ್, ಇಫ್ ಯು ಡೋಂಟ್ ಮೈಂಡ್ ಈ ಟೇಬಲ್ ಅಲ್ಲಿ ಕುತ್ಕೋಬಹುದಾ? ಹೊರಗಡೆ ಬರೋದಕ್ಕೆ ಹೇಳು ಹರಿಣಿ, ಡೂ ಇಟ್ ಫಾಸ್ಟ್. ಯಾಕೆ ಮೇಡಮ್, ಏನಾಯ್ತು? ಅವನ ನಂಬರ್ ನನ್ನ ಹತ್ರ ಇಲ್ಲ. ಬಿ ಕೂಲ್ ಹರಿಣಿ, ಒಳಗಡೆ ಇರೋದು ನನ್ನ ಹಸ್ಬೆಂಡ್. ಅವ್ನು ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಿದ್ದಾನೆ ಹರಿಣಿ. ಆದಿತ್ಯನ್ ಕಾಲ್ ಮಾಡು ಹರಿಣಿ, ತಗೋ ನಂಬರು. 9844 ಕಾಲ್ ಕಟ್ ಮಾಡ್ತಿದ್ದಾನೆ.
ಮೇಡಮ್ ಯಾಕೆ ಟೆನ್ಷನ್ ತಗೊಂತೀರಾ? ಕೂಲಾಗಿರಿ, ಏನಾಗಲ್ಲ. ಏನ್ ಮಾಡೋದೀಗ? ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ನೀವೇನ್ ಇಲ್ಲಿ ಆಫೀಸಿಂದ ಓಡಿಸ್ಬಿಟ್ರ? ಆದಿ ಒಳಗಡೆ ಏನ್ ಮಾಡ್ತಿದ್ದೆ? ಅದು ಶಟ್ ಅಪ್ ಆದಿ, ಹೂ ಆರ್ ಯು ಟು ಎಂಟರ್ ಮೈ ಲೈಫ್? ನನ್ನ ಲೈಫ್ ನನಗೆ ಹುಡುಗಾಟ ಆಗೋಯ್ತಾ? ಆಕ್ಚುಲಿ ನಾನು ನಿಮಗೆ ಹರಣಿ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೆ, ಆದ್ರೆ ನಾನು ನಿಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೆ. ಆದ್ರೆ ಈಗ ನಡಿ ಹರಣಿ, ಹೋಗೋಣ. ಸೌಮ್ಯ, ಯಶವಂತ್ ಬರೋದ್ ಲೇಟ್ ಆಗತ್ತೆ, ನೀನ್ ಊಟ ಮಾಡಿ ಮಲ್ಗಮ್ಮ. ಕಳ್ಕೊಂಡ್ ನಾನು ಎಷ್ಟು ನೋವು ಪಡ್ತಿದ್ನೋ, ನೀನು ಅಷ್ಟೇ ನೋವು ಪಡ್ತಿದ್ಯಾ ಅಂತ ನಂಗೆ ಗೊತ್ತಿರಲಿಲ್ಲ. ಐಮ್ ರಿಯಲಿ ರಿಯಲಿ ಸಾರಿ ಸೌಮ್ಯ. ನೆನ್ನೆ ಆಕ್ಚುಲಿ ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಕೇಳಬೇಕಿದೆ. ಏನಿಲ್ಲ, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರ ಹೆಸರು ಬೇಡ ಬಿಡಿ, ಅವ್ರಿಗೆ ಮದುವೆ ಆಗಿ 3 ವರ್ಷ ಆಗಿದೆ, ಗಂಡನೇ ಸರ್ವಸ್ವ ಅಂತ ಬದುಕ್ತಿದ್ದಾರೆ. ಆದರೆ ಅವ್ರ ಗಂಡ ಅವ್ಳ ಪ್ರೀತಿನೂ ಅರ್ಥ ಮಾಡ್ಕೊಳ್ದೆ ಅವ್ನು ಕಳ್ಕೊಂಡಿರೋ ಪ್ರೀತಿನ ಹುಡುಕ್ತಾ ಇವ್ರ ಪ್ರೀತಿಗೆ ಮೋಸ ಮಾಡ್ತಿದ್ದಾನೆ. ಅಲ್ಲಿ ಅವರೂ ನೆಮ್ಮದಿಲಿಲ್ಲ, ಇವರಿಗೂ ನೆಮ್ಮದಿ ಕೊಟ್ಟಿಲ್ಲ. ಮದುವೆ ಅಂದರೆ ಪ್ರೀತಿನ ಕೊಟ್ಟು ತಗೊಳ್ಳೋದು ತಾನೆ? ನಿಮಗೆಲ್ಲ ಬುದ್ಧಿವಾದ ಹೇಳೋಷ್ಟು ದೊಡ್ಡೋ ನಾನಲ್ಲ. ನನ್ನ ಫ್ರೆಂಡ್ ಖುಷಿಯಾಗಿರ್ಬೇಕನ್ನೋ ಆಸೆ ನನಗಿದೆ, ನಿಮ್ಮ ಫ್ರೆಂಡ್ ಲೈಫ್ ಖುಷಿಯಾಗಿರ್ಬೇಕನ್ನೋ ಆಸೆ ನಿಮಗಿಲ್ವಾ? ಹೇ ಬಿಡು, ಒಂದು ಕೆಲಸ ಮಾಡು, ನಾನು ಆಫೀಸ್ಗೆ ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡು ಬರ್ತೀನಿ, ಎಲ್ಲಾರು ಆಚೆ ಹೋಗೋಣ. ಓಕೆ ಓಕೆ. ಅಯ್ಯೋ ಮೇಡಮ್, ಏನ್ ಮಾಡ್ತಿದ್ದೀರಾ? ಆದಿ, ಇಷ್ಟು ವರ್ಷ ಯಾರು ಸಾಲ್ವ್ ಮಾಡಕ್ ಆಗ್ತಿರೋದನ್ನ ನೀನು ನೀನ್ ಅದೇನ್ ಜಾದು ಮಾಡ್ಬಿಟ್ಲೋ ಏನೋ. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ನನ್ನ ಸ್ವೀಕರಿಸಿದ್ರು. ಅಯ್ಯೋ, ಒಪ್ಕೊಂಬಿಟ್ರಾ? ನೀವು ನನ್ನ ಕೈ ಹಿಡ್ದಿರೋದ್ ನೋಡಿ ನನ್ನ ಪ್ರಪೋಸ್ ಮಾಡ್ತೀರಾ ಅಂತ ಅನ್ಕೊಂಡೆ, ನೀವು ಕೈ ಕೊಟ್ಬಿಟ್ರ ನನಗೆ. ಹೇಗೋ ಹೇಗೋ ಇದೆಲ್ಲ ಸಾಧ್ಯ ನೋಡಿ. ನಾವ್ ಈ ತರ ಎಷ್ಟು ಮಾಡಿಲ್ಲ ಹೇಳಿ? ನಾನ್ ಮಾಡಿರೋ ಮೂವಿ 2 ಕನಸ್ಕತೆಯನ್ನ ನನ್ ಸ್ಟೈಲ್ ಅಲ್ಲಿ ಬಿಟ್ಟೆ ನೋಡಿ. ಹಾಫ್ ಹಾ ಮಗು ನನ್ ಮೂವಿ ನೋಡಿಲ್ಲ ಅಂತ ಅನ್ಸುತ್ತೆ. ಸಾಕು ಸಾಕು. ಎನಿವೇ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಆದಿ. ಮತ್ತೆ ನೆನ್ನೆ ಮಾತ್ರ ಮಂಗಳಾರತಿ ಮಾಡಿದ್ರಿ. ಹರಣಿ, ನಿಂಗೊಂದ್ ವಿಷಯ ಹೇಳ್ಬೇಕು. ಏನ್ ಮೇಡಮ್? ನೆನ್ನೆ ತಾನೇ ಮನಸ್ತಾಪ, ಇವತ್ತಾಗ್ಲೇ ಫುಲ್ ಸ್ಟಾಪ್. ಒಂದೇ ರಾತ್ರಿಲಿ ಈ ಸಿಲ್ಲಿ ಫೆಲೋ ದೊಡ್ಡ ಸೂಪರ್ ಮ್ಯಾನ್ ಆಗ್ಬಿಟ್ನ? ನೀನ್ ಆದಿನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ ಕಣೆ. ಅವನಿಂದ ನನ್ನ ಗಂಡ ನನ್ನ ಅರ್ಥ ಮಾಡ್ಕೊಂಡ, ನಮ್ ಸಂಸಾರ ಸರಿ ಹೋಯ್ತು. ಸರಿ ಸರಿ ಸರಿ, ಅವರೇ ಕಾಲ್ ಮಾಡ್ತಿದ್ದಾರೆ, ನಾ ಮಧ್ಯೆ ಊಟಕ್ಕೆ ಸಿಗೋಣ. ಹಲೋ, ಆ ಆಫೀಸಲ್ಲಿ ಇದ್ದೀನಿ. ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಎರರ್ ಬರ್ತಿದೆ, ಏನ್ ಮಾಡಿದ್ರು ಕಂಪ್ಲೀಟ್ ಮಾಡಕ್ಕೆ ಆಗ್ತಿಲ್ಲ. ರಿಲ್ಯಾಕ್ಸ್ ಬೇಬಿ, ರಿಲ್ಯಾಕ್ಸ್. ಒಂದ್ ಕೆಲಸ ಮಾಡು, ಆದಿ ಹತ್ರ ಕೇಳು, ಪಕ್ಕ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಿ ವಿಲ್ ಹೆಲ್ಪ್ ಯು. ಆದಿನಾ,
ಓಕೆ ಮೇಡಮ್, ಬಾಯ್, ಸಿ ಯು. ಆದಿ ಅವರೇ, ನನಗೆ ಸ್ಮರಿ ಆದಿನ. ಓ ಹರಿಣಿ ಅವರೇ, ನಮ್ಮಿಂದ ಏನಾಗ್ಬೇಕಿತ್ತು? ಆದಿ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? ತಾವು ನನ್ನ ಹತ್ರ ಡೌಟ ಅಲ್ಲ, ನಾವೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು, 35% ಬಂದ್ರು ಪಾರ್ಟಿ ಮಾಡೋರು, ನೀವು 98% ಬಂದ್ರು ಕಣ್ಣೀರ್ ಹಾಕೋರು, ನಿಮಗ್ ನನ್ನ ಹೆಲ್ಪ್ ಅಂದ್ರೆ? ಆದಿ ಪ್ಲೀಸ್ ಸುಮ್ನೆ ರೇಗಿಸ್ಬೇಡ ಕಣೋ, ಪ್ರಾಜೆಕ್ಟ್ ಡಿಪ್ಲಾಯ್ಮೆಂಟ್ ಇವತ್ತೇ ಮುಗಿಸ್ಬೇಕು, ಪ್ರಾಡಕ್ಟ್ ಲೈವ್ ಬೇರೆ ಇದೆ, ಪ್ಲೀಸ್ ಬಾರೋ. ಓಕೆ. ನೀನ್ ಯಾಕೆ ಈ ಫ್ರೇಮ್ ವರ್ಕ್ ಅಲ್ಲಿ ಮಾಡಿದ್ಯಾ? ಇಂಟಿಗ್ರೇಷನ್ ಫ್ರೇಮ್ ವರ್ಕ್ ಅಲ್ಲಿ ಮಾಡ್ಬೇಕಿತ್ತು. ನನ್ಗೆ ಯಾಕೋ ಅದು ಇಷ್ಟ ಆಗಿಲ್ಲ. ನಿನಗಿಷ್ಟ ಆಗಿಲ್ಲ ಅಂದ್ರೆ ಡೋಂಟ್ ಲೈಕ್ ಅಂಡ್ ಡೋಂಟ್ ಶೇರ್. ಕಾಮಿಡಿ ಮಾಡ್ಬೇಡ್ವೋ. ಇದನ್ನ ಕಾಮಿಡಿ ಅಂದ್ರೆ ಇನ್ ಮಿಸ್ಟರ್ ಬೀನ್ ಮೂವೀಸ್ ಎಲ್ಲ ನೋಡ್ರಿ, ಏನ್ ಹೇಳ್ತೀಯಾ? ಹಾ, ಈ ಫೋಟೋ ನಾನು ಅವತ್ತೇ ನೋಡಿದ್ದೆ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪ ಅಮ್ಮ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ. ಇವಾಗ ಔಟ್ಪುಟ್ ಬಂತಾ? ಸಮಾಧಾನನ? ಥ್ಯಾಂಕ್ಸ್ ಆದಿ. ಇಟ್ಸ್ ಓಕೆ. ನೀನ್ ಚಿಕ್ಕ ವಯಸ್ಸಲ್ಲಿ ತುಂಬಾ ದಪ್ಪ ಇದ್ದೆ ಕಣೋ, ನಿನ್ನ ಕಂಡಿಡಿಯಕ್ಕೆ ಆಗ್ಲಿಲ್ಲ. ಹ್ಞೂ ಸಾಕು, ನೀನು ಅಷ್ಟೇ ಅಲ್ಲಿ ಕಂಬಿ ಕಟ್ಕೊಂಡಿದ್ದೆ, ಈಗ ಈ ಅನ್ನೋ ಕೋಲ್ಗೇಟ್ ಮಾಡಲ್ ತರ ಆಗ್ಬಿಟ್ಟಿದ್ಯಾ? ಓಕೆ, ಹಾಗಿದ್ರೆ ಹೊಸ್ದಾಗ ಪರಿಚಯ ಮಾಡ್ಕೊಳ್ಳೋಣವಾ? ಹ್ಞೂ, ನಮ್ ಪರಿಚಯ ವಿಚಿತ್ರವಾಗಿದೆ. ಸರಿ ಹಾಗಾದ್ರೆ, ಐ ಆಮ್ ಆದಿ. ಬೈ ದ ವೇ, ಐ ಆಮ್ ಓಡ್ಕಾ. ಏ ಸುಮ್ನೆ ಇರ್ತ್ಯಾ? ಸೋಮ್ಯ ಮ್ಯಾಮ್ ಇದನ್ನು ಹೇಳಿದಾರ, ಫಸ್ಟ್ ಡೇನೆ ನನಗೆ ಶೇಪ್ ಔಟ್ ಆಗಿತ್ತು. ಅದು ಸರಿ, ಸ್ಕೂಲ್ ಮುಗಿದ್ಮೇಲೆ ಏನೇನ್ ಮಾಡಿದೆ? ಟೆಂತ್ ಮುಗಿಬೇಕಾದ್ರೆ ಏನಾಯ್ತು ಅಂತ ನಿನಗೆ ಗೊತ್ತು. ಅಲ್ಲಿಂದ ಮನೆ ಚೇಂಜ್ ಮಾಡಿದ್ವಿ, ಆಮೇಲೆ ಪಿ ಯು ಇಂಜಿನಿಯರಿಂಗು, ಫಸ್ಟ್ ಕಂಪ್ನಿ, 2 ಇಯರ್ಸ್ ಆನ್ ಸೈಟ್, ಈಗ ಈ ಕಂಪ್ನಿಲಿ. ಇದೆಲ್ಲಕ್ಕಿಂತ ನನ್ನ ಮನಸ್ಸಲ್ಲಿ ಉಳಿದಿರೋದಂದ್ರೆ ನಮ್ಮ ಸ್ಕೂಲ್ ಡೇಸ್ ಅಷ್ಟೇ. ಸ್ಕೂಲ್ ಮುಗ್ದಿದ ತಕ್ಷಣ ಸೀದಾ ಮನೆಗೆ ಓಡ್ ಬರ್ತಿದ್ದೆ, ಯೂನಿಫಾರ್ಮು ಬಿದ್ದೆ, ಟಿ ವಿ ಎದುರು ಕೂರ್ತಿದ್ದೆ. ಆಗ ದೂರದರ್ಶನ್ ಚಾನಲಲ್ಲಿ ಚಂದ್ರಕಾಂತ, ಅಲೀಫ್ ಲೈಲಾ, ರಾಮಾಯಣ ಮಹಾಭಾರತ ಇವೆಲ್ಲ ನನ್ನ ಫೇವ್ರೇಟ್ ಶೋ. ಅಪ್ಪ ಅಂತೂ ಅಂಡಿಗೆ ಒದ್ಬಿಟ್ಟೆ ಎಬ್ಸ್ಬೇಕಾಗಿತ್ತು. ಇನ್ನೊಂದ್ ಮರ್ತೆ ನೀನು, ಮತ್ತೆ ಫ್ರೆಂಡ್ಸ್ ಎಲ್ಲ? ಯಾರು ಟಚ್ ಅಲ್ಲ ಇಲ್ಲ. ಸುನೀಲ ಮಾತ್ರ ಅವತ್ತಿಂದ ಇವತ್ತಿನ ತನಕ ಎದೆ ಮೇಲೆ ಅಚ್ಚೆ ಹಾಕಿರೋ ತರ ಅನ್ಕೊಂಡ್ ಬಿಟ್ಟಿದ್ದಾನೆ. ಎನಿವೇ, ಥ್ಯಾಂಕ್ಸ್ ಫಾರ್ ದ ಹೆಲ್ಪ್ ಆದಿ. ಆಕ್ಚುಲಿ ನೀ ಏನಾದ್ರೂ ಹೆಲ್ಪ್ ಮಾಡಿಲ್ಲ ಅಂದಿದ್ರೆ ನಮ್ ಪ್ರಾಜೆಕ್ಟ್ ಮ್ಯಾನೇಜರ್ ಹತ್ರ ಸರಿಯಾಗಿ ಉಗ್ಗಿಸ್ಕೊಂಡ್ಬಿಡ್ತಿದ್ದೆ. ಇಟ್ಸ್ ಓಕೆ. ಆದಿ, ನಾನು ನಿನ್ನ ಹತ್ರ ಏನೋ ಒಂದು ವಿಷಯ ಕೇಳ್ತೀನಿ, ನೀನು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಕೇಳಿ, ಅದರಲ್ಲೇನಿದೆ? ಅದು, ಸ್ಕೂಲ್ನಲ್ಲಿದ್ದಾಗ ಮೋನಿಕಾ ಕಾಲ್ ಮಾಡಿ ಯಾಕೆ ಹಾಗೆಲ್ಲ ಮಾಡಿದ್ದೆ? ಅದು ನೀನು ಇನ್ನೂ ಮರ್ತಿಲ್ವಾ? ನನ್ನ ಫ್ರೆಂಡ್ ಅಶೋಕ ಅವಳನ್ನ ಅಷ್ಟು ಇಷ್ಟಪಡ್ತಿದ್ದ, ಅವನು ಅವಳ ಮನೆಗೆ ಫೋನ್ ಮಾಡಿದ್ದ, ಅವ್ರ ಅಪ್ಪ ರಿಸೀವ್ ಮಾಡ್ಬೇಕಾ, ಆ ಗುಲ್ಟು ನನ್ನ ಮಗ ಹೆದರ್ಕೊಂಡು ನನ್ನ ಹೆಸರಲ್ಲಿ ಫೋನ್ ಕುಕ್ಕಿದ್ದಾನೆ. ಅವ್ರಪ್ಪನ ನನ್ನ ಮೇಲೆ ಎರಾಬೀರಿ ಎಗ್ದಾಡ್ ಬಿಟ್ಟಿದ್ದಾನೆ. ಅವತ್ತೇ ನನಗೆ ಗೊತ್ತಾಗಿದ್ದು ಈ ಲವರ್ಸ್ ಅಂದ್ರೆ ಇಷ್ಟೊಂದು ಎದ್ರುಕೊಳ್ತಾರೆ ಅಂತ. ಆದಿ ಸಾರಿ, ಇದೆಲ್ಲ ನನ್ಗೇನು ಗೊತ್ತಿಲ್ಲದೆ ಸೌಮ್ಯ ಮೇಡಮ್ ಹತ್ರ ನೀನೇ ಫೋನ್ ಮಾಡಿದ್ದು ಅಂತ ಹೇಳಿ ನೀನೊಬ್ಬ ದೊಡ್ಡ ಲೋಫರ್ ಅಂತ ಹೇಳ್ಬಿಟ್ಟಿದ್ದೀನಿ. ಅಮ್ಮ ತಾಯಿ, ಈ ಹೆಣ್ಮಕ್ಳು ಬುದ್ಧಿ ಮೊಣಕಾಲ್ಗಂಟ ಅಂತ ಹೇಳಿದ ಇದಕ್ಕೇನೆ. ನಿನ್ನೆಲ್ಲಾದ್ರೂ ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮಿಗೆ ಕರ್ಕೊಂಡೋಗಿ ನನ್ನ ಬಗ್ಗೆ ಹೇಳು ಅಂದ್ರೆ ನನ್ನ ಇಮೇಜೇ ಹಾಳ್ ಮಾಡಾಕ್ತೀಯ. ಓ, ಏನಿನ್ ದೊಡ್ಡ ಕಿಸದ ದಬ್ಬಾಕಿದ್ಯಾ ಅಂತ ರಮೇಶ್ ಅವ್ರು ನಿನ್ಮೇಲೆ ಎಪಿಸೋಡ್ ಮಾಡ್ಬಿಡ್ತಾರೆ? ಓ ಪಾಪ ಅಂತ ಹೆಲ್ಪ್ ಮಾಡಿದ್ರೆ ಒಳ್ಳೆ ಒಂದು ಬಿರುದೆ ಕೊಟ್ಟೆ. ಏ ಹೌದು, ಅವತ್ ಪೇಪರ್ ಓದ್ತಿದ್ದಾಗ ಹಾಗೆ ಪರಾರಿ ಆಗ್ಬಿಟ್ಟಲ್ಲ, ಯಾಕೆ? ನಿನಗ್ ರಂಗಸ್ವಾಮಿ ನೆನ್ಪಿದಾನ? ಅದೇ, ಯಾವಾಗ ನೋಡಿದ್ರು ಸೆಕೆಂಡ್ ರ್ಯಾಂಕು ಥರ್ಡ್ ರ್ಯಾಂಕು ತಗೊಂತಿದ್ನಲ್ಲ ಅವನ. ಎಕ್ಸಾಕ್ಟ್ಲಿ ಅವನೇ. ಟೆಂತ್ ಆದ್ಮೇಲೆ ಅವ್ರ ಅಪ್ಪ ತೀರ್ಕೊಂಡ್ಬಿಟ್ರು, ಅವ್ರ ಅಪ್ಪನ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ತುಂಬಾ ಸಾಲ ಮಾಡ್ಕೊಂಡ.
ಕಡೆಗೆ ಚೈನ್ ಸ್ನ್ಯಾಚಿಂಗ್ ಹಿಡಿದ್ಬಿಟ್ಟ. ಈಗ ನಾವೆಲ್ಲ ಸೇರಿ ಅವನಿಗೊಂದು ಹೋಟ್ಲ್ ಹಾಕ್ಕೊಡೋಣ ಅಂತ ಇದ್ವಿ. ಆದಿ, ಆದಿತ್ಯ, ಹಾಂ, ಇವನ ಅಲ್ಲ ಇವನು. ಆದಿ ಪ್ರೊಫೈಲೇ ಸಿಗ್ತಿಲ್ಲ ಅಲ್ಲ. ಒಂದು ಕೆಲಸ ಮಾಡೋಣ, ನಮ್ಮ ಸ್ಕೂಲ್ ಸ್ಲ್ಯಾಮ್ ಬುಕ್ ನೋಡೋಣ. ಸಂಧ್ಯಾ, ಪ್ರವೀಣ, ಸುನೀಲ, ದೀಪಾ, ಕವಿತಾ, ಆದಿತ್ಯ ಹೊಸ್ಮನೆನಾ? ಓ, 1983 ಬಾರ್ನು ಪೈಸಸ್ಸಾ? Excuse me. ನಿನ್ನೆ ತಾನೇ ಅಷ್ಟು ಚೆನ್ನಾಗಿ ಮಾತಾಡಿದ್ಲು, ಇವತ್ತೇನಾಯ್ತು? ಈ ಹುಡುಗಿರನ್ನ ಅರ್ಥ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಗುರು. ಆದಿ, ಪಕ್ಕದಲ್ಲಿ ಸೀಟ್ ಖಾಲಿ ಇತ್ತು ಅಂತ ಬಂದು ಕೂತೆ, ಆದ್ರೆ ಮಧ್ಯದಲ್ಲಿ ಬಂದು ಕೂಡ್ತಾರೆ ಅಂತ ಗೊತ್ತಿರಲಿಲ್ಲ. ನೀವಿಬ್ರೆ ಯಾವಾಗ್ಲೂ ಆಡ್ಬೇಕಾ? ನಿಮ್ ಪಾನ್ ಯಾವ್ದು? ಬ್ಲಾಕ್. ಬ್ಲಾಕ್ ಆಗಿಲ್ಲೋದು ತಗೊಳ್ಳಿ, ಆಡಿ ಮೇಡಮ್. ಸೂಪರ್, ಆಡಿ. ಅಲ್ಲಿ ನೋಡಿ ಆಫರಿಂಗು, ಸ್ವಲ್ಪ ಆಚೆ ಆಚೆ ಆ ಕಡೆ ಈಗ ಆಡಿ. ಓ, ಇವ್ರ ಆಟ ಹೆಂಗ್ ಆಡ್ತಿದಾರೆ ನೋಡಿ. ನೀವ್ ಆ ಕಡೆ ಹೋಗಿ. ಏನೋ ಬಿತ್ತು ನೋಡಿ. ಇಲ್ಲಿದ್ದ ಪಾನ್ಸ್ ಮಿಸ್ ಆಗಿದೆಯಲ್ಲ. ಅದು ಸೋಲ್ ಬೇಕಾದ್ರೆ ಎಲ್ರು ಇದೇ ತರ ಹೇಳೋದು. ನೀವ್ ಆಡಿ ಮೇಡಮ್, ಕೈ ತೋರ್ಸು. ಏ, ನಿಜವಾಗ್ಲೂ ಏನೂ ಇಲ್ಲ, ಕೈ ತೋರ್ಸು. ಏ, ನೀವ್ ಆಡ್ರಿ ಮೇಡಮ್, ತೋರ್ಸಕ್ ಹೇಳಿ ಮೇಡಮ್. ಇಬ್ರು ಸೇರ್ಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡ್ತಿದ್ದೀರಾ? ನೀವೇ ಆಡಿ. ನೀವೇ ಗೆದ್ದಿದ್ದು. ಹಲೋ,
ಹಾಯ್ ಸುನಿಲ್, ಇಟ್ಸ್ ಮೀ, ಕಮ್ ಆನ್ ಗೆಸ್ ಮೀ. ರೇ, ಗೆಸ್ ಗೆಸ್ ಮಾಡಕ್ಕೆಲ್ಲ ಟೈಮ್ ಇಲ್ಲ, ಸುಮ್ನೆ ತಲೆ ತಿನ್ಬೇಡ್ರೆ. ನಾನು ಇಂದುಮತಿ ಫ್ರಮ್ ಎಸ್ರೋ. ಆ ಮೇಡಮ್, ನಾನು ಇವತ್ತು ಆಕ್ಚುಲಿ ಬೇರೆ ಕಡೆ ಡೆಲಿವರಿಗೆ ಬಂದಿದ್ದೀನಿ. ಹೇ ಸ್ಟ್ಯೂಪಿಡ್, ನಾನು ಕಣೋ ಇಂದುಮತಿ. ಟೆಂತ್ ಅಲ್ಲಿ ನಿನ್ನ ಹತ್ರ ಕಾಪಿ ಹೊಡೆದು ಪಾಸ್ ಆಗಿ ಈಗ ಇಸ್ರೋ ಅಲ್ಲಿ ಸೈಂಟಿಸ್ಟ್ ಆಗಿದ್ದೀನಿ. ಏನು, ನನ್ನ ಹತ್ರ ಕಾಪಿ ಹೊಡೆದು ಪಾಸ್ ಆಗಿ ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿದ್ದೀರಾ? ಓ ಮೈ ಗಾಡ್ ಜಿಲ್ಲಾ, ಇದನ್ನ ಕೇಳಿಸ್ಕೊಳ್ಳೋಕೆ ನಮ್ಮ ಅಪ್ಪ ಅಮ್ಮ ಇಲ್ಲಿಲ್ವೇ? ಹೆಂಗೆ ಮೇಡಮ್ ಇವೆಲ್ಲ? ಸುನಿಲ್, ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತೇನು. ಟೆಂತ್ ಅಲ್ಲಿ ನಾನು ಒಬ್ಳೇ ರೂಮ್ ಕುತ್ಕೊಂಡು ರಾಕೆಟ್ ಕಂಡು ಹಿಡ್ದೆ. ಆ 300 kg ರಾಕೆಟ್ ನಾನು ತಗೊಂಡು ಹೋಗಿದ್ದೆ. ಅದನ್ನ ಅವರು ನಾಸಾ ಅವ್ರಿಗೂ ಕೊಟ್ರು, ನಾಸಾ ಅವರು ಇಸ್ರೋ ಅವ್ರಿಗೂ ಕೊಟ್ರು. ನನ್ನ ಅಚೀವ್ಮೆಂಟ್ ನೋಡಿ ಸೆಲೆಬ್ರಿಟಿಗಳೆಲ್ಲ ನನ್ನ ಫ್ಯಾನ್ಸ್ ಆಗಿದ್ರು. ಬಸ್ ಚಾರ್ಜ್ಗೂ ನನ್ನ ಹತ್ರ ಕಾಸೇ ಇರ್ಲಿಲ್ಲ, ಆದ್ರೂ ಎಮರ್ಜೆನ್ಸಿ ಫ್ಲೈಟ್ ಅಲ್ಲಿ ಹೋದೆ. ಮೊನ್ನೆ ಅಮೆರಿಕದವ್ರಿಗೆ ಒಂದು ಏರೋಪ್ಲೇನ್ ಮಾಡ್ಕೊಟ್ಟೆ. ಅದನ್ನ ನೋಡಿ ಅಮೆರಿಕದವ್ರಿಗೆ ತಲೆ ಚಕ್ಕರೆ ಹೊಡಿತು ಗೊತ್ತಾ. ಮೇಡಮ್, ಒಂದು ಕ್ಷಣಕ್ಕೆ ಡ್ರೋನ್ ರಪ್ ಅಂತ ಕಣ್ ಮುಂದೆ ಪಾಸ್ ಆದಂಗ ಆಯ್ತು ಮೇಡಮ್. ಅಯ್ಯೋ, ಅದು ಬೇರೆ ಸುನಿಲ್. ಅದಾದ್ಮೇಲಿಂದ ನಾನ್ ಬರೆಯೋ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಓಂ ಬದ್ಲು ನಿಮ್ ಹೆಸರೇ ಬರೀತಾ ಇದ್ದೆ. ನೀವ್ ಯಾವಾಗ ಸಿಗ್ತೀರಾ ಹೇಳಿ? ನೀವ್ ಯಾವಾಗ ಬೀದಿ ಬೀದಿಲಿ ಬಟ್ಟೆ ಹರ್ಕೊಂಡು ನನಗೋಸ್ಕರ ಅಲಿತಿದ್ದೀರಾ ಅಂತ ಗೊತ್ತಾಯ್ತು. ಆವಾಗ್ಲಿಂದ ನಾನ್ ನಿಮ್ಮನ್ನ ಹುಡ್ಕೋಕೆ ಎಷ್ಟು ಕಷ್ಟ ಪಟ್ಟಿದ್ದೀನಿ ಗೊತ್ತಾ? ಅಯ್ಯೋ ಮೇಡಮ್, ಇವತ್ ಸಂಜೆ 5 ಗಂಟೆಗೆ ಮತ್ತಿಕೆರೆಯಲ್ಲಿ ಸಿಗ್ತೀರಾ? ಅಷ್ಟು ಲೇಟಾಗ? ಅಯ್ಯೋ, ನನ್ಗಲ್ ತಡಕಾಗಲ್ಲ, ಸ್ವಲ್ಪ ಬೇಗ ಬನ್ನಿ ಪಾ ಪ್ಲೀಸ್. ಪುಷ್ಕದಲ್ಲಿ ಲೆಗ್ ಪೀಸ್ ಸಿಕ್ಕಂಗಾಯ್ತು. ಓಕೆ, ಪುಷ್ಕದಲ್ಲಿ ಲೆಗ್ ಪೀಸಾ? ಸಿಗು ಸಿಗು. ಈ ವಿಷಯನ ನನ್ನ ಬೆಸ್ಟ್ ಫ್ರೆಂಡ್ ಆದಿಕ್ ತಿಳಿಸ್ಲೇಬೇಕು. ಏನೋ ನನ್ ನೆನೆಸ್ಕೊಂಡು ಕಾಲ್ ಮಾಡ್ಬಿಟ್ಟಿದ್ಯಾ ಮಗ? ನಿನಗೊಂದು ಬ್ರೇಕಿಂಗ್ ನ್ಯೂಸ್ ಕಣೋ. ಏನೋ ಅಂತದ್ದು? ಕೊನೆಗೂ ನಿನ್ಗೆ ಅತ್ತೆ ಸಿಕ್ಬಿಟ್ಲು ಕಣ. ನೆಟ್ಟಿಗೆ ಹೇಳ್ ಸಾಯೋ. ಲೋ, ಇಂದು ಮತ್ತೆ ಫೋನ್ ಮಾಡಿದ್ಲು ಕಣೋ. ಯಾವ ಇಂದು ಮತಿನೋ? ಲೋ, ಅದೇ 10th class ಅಲ್ಲಿ ನನ್ನ ಹತ್ರ ಕಾಪಿ ಹೊಡೆದಿದ್ದಲ್ಲ, ಅವಳು ಇವತ್ತು ಇಸ್ರೋದಲ್ಲಿ ಸೈಂಟಿಸ್ಟ್ ಅಂತೆ ಕಣೋ. ಲೋ ನನ್ ಮಗನೇ, ನಿನ್ ನೆಟ್ಟಿಗೆ ಸೈಂಟಿಸ್ಟ್ ಅಂತಾನೆ ಬರೆಯಕ್ ಬರಲ್ಲ, ಅದೇನೋ SIT ಅಂತ ಬರೀತ್ಯಾ. ಅಂತದ್ರಲ್ಲಿ ನಿಂದು ಕಾಪಿ ಮಾಡಿ ಅವಳು ಇಸ್ರೋದಲ್ಲಿ ಸೈಂಟಿಸ್ಟ್ ಆದ್ಲು ಅಂತ ಅಪ್ಪುಂಗ್ತ್ಯಾ? ಅಯ್ಯೋ ನಿಜ ಕಣೋ, ಆಯ್ತು ಚಿಕ್ಕನ್ ಮೇಲಾಣೆ. ಸರಿನಪ್ಪ, ಹಾಗಾದ್ರೆ ಅವಳನ್ನ ನನ್ ಜೊತೆ ಮಾತಾಡ್ಸು, ಆಮೇಲೆ ನೋಡೋಣ. ಯಾಕೆ ಬಂದ್ಬಿಡು, ಅವಳನ್ನ ಪಟಾಯಿಸ್ಕೊಂಡ್ ಬಿಡಕ. ಮೊದ್ಲು ನಾನ್ ಸೆಟ್ ಮಾಡ್ಕೋತೀನಿ, ಆಮೇಲೆ ನಿಮ್ ಅತ್ತಿಗೆನ ನಿನಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಅಯ್ಯೋ ನನ್ ಮಗನೇ, ಈಗೇನೀಗ ನೀವಿಬ್ರು ಮತ್ತಿಕೆಯಲ್ಲಿ ಮೀಟ್ ಆಗ್ತಿರೋ ತಾನೆ? ಹ್ಞೂ, ನಾನು ಅಲ್ಲಿಗೆ ಬರ್ತೀನಿ. ಅಲ್ಲ, ನಾವಿಬ್ರು ಮತ್ತಿಕೆಯಲ್ಲಿ ಮೀಟ್ ಆಗ್ತಿರೋದು ನಿನಗೆ ಹೆಂಗ್ ಗೊತ್ತಾಯ್ತು? ಮಗ, ಸೂಸೈಡ್ ಮಾಡ್ಕೋಬೇಡ್ವೋ, ಅವಳು ಬೇರೆ ಯಾರೋ ಅಲ್ಲ, ನಮ್ ಕ್ಲಾಸ್ಮೇಟ್ ಹರಿಣಿ. ಒಂದು ಕ್ಷಣಕ್ಕೆ ಡ್ರೋನ್ ರಪ್ ಅಂತ ಕಣ್ ಮುಂದೆ ಪಾಸ್ ಆದಂಗ ಆಯ್ತು ಮೇಡಮ್. ನಾವಿಬ್ರು ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತಿದೀವೋ, ನಾನ್ ಅವತ್ ರಿಸೆಪ್ಷನ್ ದಿನಾನೇ ಹೇಳೋಣ ಅಂತ ಇದ್ದೆ, ನೀನಾ ತಲೆಹರಟೆ ಮಾಡ್ತಾ ಇದ್ದೆ, ಅದಕ್ಕೆ ನಾವಿಬ್ರು ಮಾತಾಡಿ ಈ ಪ್ರಾಂಕ್ ಕಾಲ್ ಮಾಡಿದ್ವಿ. ನೀನಾ ಬಿಸ್ಕೆಟ್ ಜೊತೆ ಜಾಮೂನ್ನ ಸರಿಯಾಗಿ ಹಾಕ್ಸ್ಕೊಂಡೆ. ಅಯ್ಯೋ ನನ್ನ ಮಕ್ಕಳ ಮಾಡ್ತೀನಿ ತಡೀರಿ. ಅಲ್ಲ, ನೀವಿಬ್ರು ಅಷ್ಟು ಕ್ಲೋಸ್ ಆಗ್ಬಿಟ್ರ? ಲೋ, ನೀನ್ ಒಂದ್ ವಿಷಯ ನೆನಪಲ್ಲಿಟ್ಕೋ, ಅವಳು ನಿನಗೆ ಕ್ಲಾಸ್ಮೇಟ್ ಮಾತ್ರ, ಆದ್ರೆ ನಾನು ಕ್ಲಾಸ್ಮೇಟ್ ಪ್ಲಸ್ ಕ್ಲಾಸ್ಮೇಟ್. ಲೋ, ನಿನ್ನ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲೋ, ನೀನೇ ವರ್ಸ್ಟ್ ಫ್ರೆಂಡ್ ಆಗೋದೆ. ಓ ಹರಿಣಿ. ಹಲೋ, ಇಸ್ರೋ ಇಂದ ಇಂದುಮತಿ ಅವರಾ? ಹೌದು ಸರ್, ಏನಕ್ ಬೇಕಾಗಿತ್ತು ಸರ್? ಏನಿಲ್ಲ, ನೀವ್ ನಿಮ್ ಡ್ರೋನ್ ನ ಎಲ್ಲೆಲ್ಲಿ ಹಾರಿಸಿದೀರಾ ಅಂತ ಸ್ವಲ್ಪ ಹೇಳಿ ಪುಣ್ಯ ಕಟ್ಕೋತೀರಾ? ಓ ಅದ, ಇವಾಗ ತಾನೆ ಇವಾಗ ತಾನೆ ಮತ್ತೆ ಕೆರೆಗೆ ಹಾರಿಸ್ದೆ, ನೆಕ್ಸ್ಟ್ ನಿಮ್ಮನೆ ತನಕ ಬರ್ಬೋದೇನೋ. ಲೇ, ನೀನ್ 300 kg ರಾಕೆಟ್ ಅಂದಾಗ್ಲೇನೆ ಡೌಟ್ ಬಂದಿತ್ತು ಕಣೆ. ಅಲ್ಲ, ನೀವಿಬ್ರು ಸೇರ್ಕೊಂಡೆ ನನ್ ಕಾಗೆ ಹಾರಿಸ್ತಿದ್ದೀರಾ? ಲೇ, ನೀನಂತೂ ನನ್ ಎದೆಗೆ ಕೈ ಹಾಕಿ ಎಮೋಷನ್ ಜೊತೆನೆ ಆಟ ಆಡ್ಬಿಟ್ಟಿಯಲ್ಲ. ರಿಸೆಪ್ಷನ್ ಅಲ್ಲಿ ನನ್ನ ಎಷ್ಟು ಗೋಳಿಕೊಂಡೆ, ಬಿಟ್ ಬಿಡ್ತೀವ ನಾವು. ಕೂಲ್ ಮಗ, ಕೂಲ್, ಟಿಟ್ ಫಾರ್ ಟ್ಯಾಟ್ ಅಷ್ಟೇ. ಅದ್ ಸರಿ, ಎಷ್ಟ್ ಜನ ಗರ್ಲ್ ಫ್ರೆಂಡ್ಸ್ ನಿನ್ಗೆ? ಹೂನಮ್ಮ, ಗರ್ಲ್ ಫ್ರೆಂಡ್ಸ್ ಇಂದ ಬಚಾವ್ ಆಗಕ್ಕೆ ಪೆಪ್ಪರ್ ಸ್ಪ್ರೇ ಇಟ್ಕೊಂಡು ಓಡಾಡ್ತಿದ್ದೀನಿ. ನೀನೊಳ್ಳೆ FB-ಲಿ ಫ್ರೆಂಡ್ಸ್ ಯಾರು ಕಾಣಿಸ್ತಾನೆ ಇಲ್ವಲ್ಲೋ, ನೀನು ಆದಿನು. ಅದು BF ಅಲ್ವಾ? ಇಚ್ಚಿ,
ಅದು ಎಫ್ ಪಿ ಕಣೋ ಗೂಬೆ. ಅದೇ ವೆರಿ ಸಿಂಪಲ್, ಎಫ್ ಪಿ ಹೋಗಿ ಸುನೀಲ್ ಎಟ್ ಸುನ್ಕತ್ ಕಟ್ಟಿ ಅಂತ ಹೊಡೆದ್ರೆ ಅಲ್ಲಿ ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ನಿಂಗೆ ಎಲ್ಲಾ ಫ್ರೆಂಡ್ಸ್ ಸಿಗ್ತಾರೆ. ಓಕೆ ಥ್ಯಾಂಕ್ಸ್ ಬಾಯ್. ಏ ಒಂದ್ ನಿಮಿಷ ಇರು. ಅಲ್ಲ ನಮ್ಮ ಆದಿ ಮೊದಲನೇ ದಿನ ಕಂಪ್ನಿ ಕೆಲ್ಸಕ್ಕೆ ಸೇರಿದಾಗ ಬಸ್ ಅಲ್ಲಿ ಅವನ ಪಕ್ಕದಲ್ಲಿ ಒಂದ್ ಒಳ್ಳೆ ಫಿಗರ್ ಕೂತಿತ್ತಂತೆ. ನೀನಾದ್ರೂ ಸ್ವಲ್ಪ ಸೆಟ್ ಮಾಡ್ಕೊಡ್ಬಾರ್ದ? ಸರಿ ಸರಿ ಸರಿ, ನಾ ಎಲ್ಲ ನೋಡ್ಕೋತೀನಿ. ಆಯ್ತಾಯ್ತು, ಬಾಯ್ 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 ಬಾಯ್. ಹಲೋ, ಕ್ಯಾನ್ ಐ ಸಿಟ್ ದೇರ್? ಯೂನ್ ಯಾರಪ್ಪ? ಒಂದ್ ನಿಮಿಷ, ನಾನೇ ಹೋಗ್ತೀನಿ. ಪಕ್ಕದಲ್ ಕುತ್ರೆ ಬಾಯಲ್ಲಿ ಮಾತೇ ಬರ್ತಿಲ್ಲ. ಮೋನಿಕಾ ಇನ್ನು ಟಚ್ ಅಲ್ಲಿದ್ದಾಳ? ನಮ್ ಬ್ಯಾಚ್ ಅವರಿಗೆಲ್ಲ ಅವತ್ತಿಂದ ಇವತ್ತಿನ ತನಕ ಒಂದ್ ಸಾಲ್ವ್ ಆಗ್ದಿರೋ ಮಿಸ್ಟ್ರಿ ಇದೆ. ಅದಕ್ಕೆ ಅದೇನು ಅಂತ ನನ್ಗೆ ಹೇಳಿ, ನಾನ್ ಸಾಲ್ವ್ ಮಾಡ್ತೀನಿ. ಮತ್ತೆ ಕ್ಲಾಸ್ ರೂಮ್ ಅಲ್ಲಿ ಒಂದ್ಸಲ ಲಕ್ಷ್ಮಿ ಮೇಡಮ್ ಎಲ್ರು ಎದುರಿಗೆ ಮೋನಿಕಾಗ್ ಬೈದ್ರಲ್ಲ, ಯಾಕೆ ಅಂತ. ಹೌದು, ನಾನು ಅವತ್ ಕ್ಲಾಸ್ ರೂಮ್ ಅಲ್ಲೇ ಇದ್ದೆ, ಆದ್ರೂ ನನ್ಗೇನು ಗೊತ್ತಿಲ್ಲ ಅಪ್ಪ. ಏನಾದ್ರು ಡೌ ಮಾಡ್ತಾವಳ ಮೋನಿಕಾಗ್? ಹಾಗಾದ್ರೆ ಒಂದ್ಸರಿ ಕಾಲ್ ಮಾಡಿ ಕೇಳ್ತೀಯ ಪ್ಲೀಸ್? ನನ್ಗೇನು ಗೊತ್ತಿಲ್ಲ, ನಾನು ಯಾರಿಗೂ ಕಾಲ್ ಮಾಡಲ್ಲ, ಏನು ಮಾಡಲ್ಲ, ಹೋಗೋ. ಇದು ಕನ್ಫರ್ಮ್ ಡೌವೆ. ಅಮ್ಮ ಫೋನು. ಹಲೋ, ಏನ್ ಹರಿಣಿ, ಅಪರೂಪಕ್ಕೆ ನನಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಇವತ್ ನಾನ್ ನೆನ್ಪಾದ್ನ? ನೀವೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀರಾ, ನಾವೆಲ್ಲ ಎಲ್ಲಿ ನೆನ್ಪಿಗೆ ಬರ್ತೀವಿ ಹೇಳು. ಆದಷ್ಟು ಬೇಗ ಮದುವೆ ಆಗಿರೆ. ಯಾಕೆ ವಟ 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 ಅಂತೀಯ? ನಾನು ಆಮೇಲೆ ನಿನ್ನ ಹತ್ರ ಫ್ರೀಯಾಗಿ ಮಾತಾಡ್ತೀನಿ. ಮೊದಲು ನಾನು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡು. ಏನೇ ಅಂತದ್ದು? ಮತ್ತೆ ಹತ್ತನೇ ಕ್ಲಾಸ್ ನಲ್ಲಿ ಇದ್ದಾಗ ಲಕ್ಷ್ಮಿ ಮೇಡಮ್ ಎಲ್ಲರ ಎದುರುಗಡೆ ಅಷ್ಟೊಂದು ಬೈದಿದ್ರಲ್ಲ, ಅದು ಯಾಕೆ? ಒಂದ್ ನಿಮಿಷ ಇದೆ ಪುಟ್ಟ, ನೀನ್ ಆಚೆ ಇರು. ಲೇಲೇ ಲೇಲೇ, ಅದನ್ ಯಾಕೆ ಇವಾಗ ಕೇಳ್ತಿದ್ಯಾ? ನನ್ ಮದ್ವೆ ಆಗಿ ಎರಡ್ ಮಕ್ಳಿದಾರ್ ಕಣೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನ್ ಇವಾಗ್ಲೇ ಹೇಳ್ಬೇಕಷ್ಟೇ. ಅದು ಅದು ಲೈಬ್ರರಿಲಿ ಅಶೋಕ್ ನನಗ್ ಮುತ್ ಕೊಟ್ಟಿದ್ದನ್ನ ನಮ್ ಟೀಚರ್ ನೋಡ್ಬಿಟ್ರು ಕಣೆ. ಮುತ್ತ ಏನಾಯ್ತು? ನಾನೇನ್ ಮೋನಿಕಾಗ್ ಫೋನ್ ಮಾಡಿಲ್ಲಪ್ಪ. ಮೋನಿಕಾ ಕಾಲ್ ಮಾಡಿದ್ಯ ಅಂತ ನಾನ್ ಕೇಳೇ ಇಲ್ಲ ಅಲ್ವೇ? ಹಾಗಾದ್ರೆ ಮಾಡಿದ್ಯಾ? ಮಾಡಿದ್ದೆ, ಆದ್ರೆ ಅವಳೇನ್ ನಂಗೆ ಅದ್ರ ಬಗ್ಗೆ ಹೇಳಲಿಲ್ಲ. ಏಯ್ ನಿಜ ಹೇಳು. ಏ ಹೋಗೋ, ನಿಜನೇ ಹೇಳ್ತಿರೋದು. ಏ ನಿತ್ಕೊಳ್ಳೆ. ಏ ನಿಜವಾಗ್ಲೂ ಏನು ಹೇಳಿಲ್ವಾ? ಏನು ಹೇಳಿಲ್ಲ, ಅವಳು ಆಕ್ಚುಲಿ ಎಲ್ಲ ಮರ್ತೋಗಿದ್ದಾಳೆ. ಅಂತ ಇಂಪಾರ್ಟೆಂಟ್ ವಿಷಯ ಮರ್ತ್ ಬಿಟ್ಟಿದಾಳ? ಏ ನಿಜ ಹೇಳು. ಮೀಟಿಂಗ್ ಅಟೆಂಡ್ ಮಾಡ್ಲಿಲ್ವಾ? ಓ ಸಾರಿ ಮೇಡಮ್, ಐ ಫಾರ್ಗಾಟ್, ಈಗ ಹೋಗ್ತೀನಿ. ಓಕೆ ಬಾಯ್. ಏನ್ ಅರ್ಜೆಂಟ್ ತಿಳ್ಕೊಳಕ್ಕೆ? ಹೇ ಟೈಮ್ ಆಯ್ತು, ಆದಿತು ಇಷ್ಟೊತ್ತಿಗೆ ಮೀಟಿಂಗ್ ಮುಗ್ದಿರುತ್ತೆ ಅನ್ಸುತ್ತೆ, ಬಾ ಕ್ಯಾರೆ ಮಾಡೋಣ. ಮೇಡಮ್ ಒಂದ್ ನಿಮಿಷ. ಓಕೆ ಓಕೆ. ಇಲ್ಲ ಇಲ್ಲ, ಆಕ್ಚುಲಿ ಇವಾಗ ಆಗಲ್ಲ. ಎಕ್ಸ್ಕ್ಯೂಸ್ ಮಿ, ಸೌಮ್ಯ ಮ್ಯಾಮ್ ಕೇರ ಮಾಡ್ತಿದ್ದಾರೆ. ಯಾವಾಗ್ಲೂ ನೀವಿಬ್ರು ಆಟಾಡ್ತೀರಾ, ಇವತ್ತು ನಾವಿಬ್ರು ಆಟಾಡ್ತೀವಿ. ನೀನ್ ನೋಡ್ತಾ ಇರೋ ಸರಿನಾ? ನಿಂತ್ಕೊಳ್ಳೋ. ಯಾಕೆ ನಮ್ಗೂ?
ಕೋತಿಗಳ ಟೆಂತ್ ಕ್ಲಾಸ್ ಮಕ್ಕಳ ತರನೇ ಮಾಡ್ತೀರ. ನೀವೇ ಆಡ್ಕೊಳ್ಳಿ ಕೋತಿ. ಫಸ್ಟ್ ನಾನ್ ಕೂತಿದ್ ಕಣ. ನೀನಲ್ಲ, ನಾನು. ಹರಣಿ. ಏ ಕೋತಿ, ಇವತ್ತು ಆಫೀಸಲ್ಲಿ ನಾವ್ ಏನ್ ಮಾಡ್ಕೊಂಡ್ವಿ ಅಂತ ಗೊತ್ತಾ? ಏನು? ನಿನ್ನ ಆಫೀಸ್ ಐ ಡಿ ನಿನ್ನ ಹತ್ರನೇ ಇದೆಯಾ ಅಂತ ನೋಡ್ಕೊ. ಇಲ್ದೇ ಏನು, ನಾವ್ ಹೆಂಗೆ ಅಂತ ನಿಮಗ್ ಗೊತ್ತಲ್ವಾ? ನಿನ್ ಮುಖ ನೋಡ್ಕೊ ಫಸ್ಟ್. ನನ್ ಮುಖಕ್ಕೆ ಏನಾಗಿದೆ? ಹೇ, ಹೌದು ಕಣೆ, ಯಾವ್ದೋ ಕಮಂಗಿ ಐ ಡಿ ಕಾರ್ಡ್ ನನ್ನ ಹತ್ರ ಇದೆ. ಓಹೋ, ನನ್ನ ಹತ್ರನು ಅಷ್ಟೇ. ಯಾವ್ದೋ ಕೋತಿ ಫೋಟೋ ಬಂದ್ಬಿಟ್ಟಿದೆ. ನೀನ್ ಕೋತಿ? ನೀನೇ ದೊಡ್ಡ ಕೋತಿ. ನೀನ್ ಇನ್ನೂ ದೊಡ್ಡ ಕೋತಿ. ನೀನೇ ದೊಡ್ಡ ಕೋತಿ. ಕೂಲ್ ಕೂಲ್. ಯಾಕ್ ಕೋಪ? ಯು ಆರ್ ಸೋ ರೂಡ್. ಯು ನೋ ರೂಡ? ನಮ್ಮ ಹತ್ರನೇ ಇಂಗ್ಲಿಷಾ? ನನ್ ಇಂಗ್ಲಿಷ್ ನೋಡ್ತೀಯಾ? ವಾಟ್ ವಾಟ್ ಟೈಮ್ ವಾಟ್ ವಿಲ್ ಹ್ಯಾಪನ್ ಇಟ್ ವಿಲ್ ಹ್ಯಾಪನ್ ಹ್ಯಾಪನ್. ಗುಳು ಗುಳು ಸೌಂಡ್ ಇನ್ ಮೈ ಸ್ಟಮಕ್. ಸಿಂಪ್ಲಿ ಸಿಂಪ್ಲಿ ಪಿಂಚಿಂಗ್. ಹೆಂಗೆ? ವಾವ್ 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 ವಾವ್, ಸೂಪರ್ ಆದಿ. ಏನ್ ಟ್ಯಾಲೆಂಟು? ಹಲೋ, ಬರೀ ಇಂಗ್ಲಿಷ್ ಟಾಕಿಂಗ್ ಅಲ್ಲ, ಆಲ್ ಲ್ಯಾಂಗ್ವೇಜ್ ಸಾಂಗ್ ಸಿಂಗಿಂಗ್ ಅಂಡ್ ಕಮಿಂಗ್. ಸರಿ ಸರಿ, ಟೈಮ್ 2:30 ಆಯ್ತು, ಅಮ್ಮ ಬೈತಿದ್ದಾರೆ, ನೀನ್ ಮಲ್ಕೊ. ಆಹಾ, ಸೌಮ್ಯ ಮಾತೆ, ಪಾಹಿ ಮಾಮ್, ಪಾಹಿ ಮಾಮ್. ಸುಮ್ನಿರೋ. ಏನ್ ಮೇಡಮ್, ಸೀರೆ ಉಳ್ಕೊಂಡು ಫುಲ್ ಲಕ ಲಕ ಅಂತ ಹೊಳಿತಿದ್ರಾ? ಸಾಕ್ಷಾತ್ ಸರಸ್ವತಿನೇ ದರ್ಶನ ಕೊಟ್ಟಂಗಾಯ್ತು. ಹೇ ಇಡಿಯಟ್, ಇವತ್ತು ಎಥ್ನಿಕ್ ಡೇ, ನಾನಿಬ್ಬರಿಗೂ ಮೇಲ್ ಕಳ್ಸಿದೆ, ಚೆಕ್ ಮಾಡ್ಲಿಲ್ವಾ? ಸಾರಿ ಮೇಡಮ್, ರಾತ್ರಿ ಎಲ್ಲ ಒಂದ್ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿದ್ದೆ, ಮೇಲ್ ಚೆಕ್ ಮಾಡೋದೇ ಮರ್ತೋಯ್ತು. ಹರಣಿ, ನಾವಿಬ್ರು ಯಾವ ಕಲರ್ ಸೀರೆ ಅಂತಾನು ಡಿಸ್ಕಷನ್ ಮಾಡಿದ್ವಲ್ಲೇ, ಮರ್ತೋದ್ಯಾ? ಹೋಗಿ ಹೋಗಿ, ಈ ಜೀನ್ಸ್ ಬ್ರಿಡ್ ಜೊತೆ ಮಾತಾಡಿದ್ರಾ? ಇಲ್ಲ ಮೇಡಮ್, ನಾನು ಎದ್ದಿದ್ದೆ ಲೇಟು. ಇವಾಗ ಯಾರ ಜೊತೆ ಫೋಟೋ ತೆಗೆಸ್ಕೊಳ್ಳಿ ನಾನು? ಸರಿ ಸರಿ, ಬನ್ನಿ ಟಿಫಿನ್ಗೆ ಹೋಗೋಣ. ಓಕೆ ಮೇಡಮ್. ನೀವಿಬ್ರು ಹೋಗಿರಿ, ನಾನು ವಾಶ್ರೂಮ್ಗೆ ಹೋಗ್ಬರ್ತೀನಿ. ಹಾ, ಓಕೆ. ಏ ಕೊಡು, ಸಾಕು. ನೋಡಿ ಹೆಂಗ್ ತೆಗ್ದಿದ್ದೀನಿ ನೋಡೋಣ ಫೋಟೋಸ್. ಓ ನೈಸ್, ಮಜಾ ಮಾಡಿ. ಆದಿ, ನಿನ್ನದು ಫೋಟೋ ತೆಗಿತೀನಿ, ಪೋಸ್ ಕೊಡು. ಏ ಬೇಡ ಮೇಡಮ್, ಒಳ್ಳೆ ವಿದ್ಯಾವಿಕೇತನ ಸ್ಕೂಲ್ ಸ್ಟೂಡೆಂಟ್ ತರ ಇದ್ದೀನಿ, ಬೇಡ. ಏ ಏನ್ ಪರವಾಗಿಲ್ಲ, ಪೋಸ್ ಕೊಡು. ನೋಡು, ಏನಪ್ಪ ಜೀನ್ಸ್ ಬ್ರೀಡ್ ಅಂತ ಇದ್ದೆ, ಇವಾಗ ಏನ್ ಮಾತೆ ಬರ್ತಾ ಇಲ್ಲ. ಏನ್ ಮೇಡಮ್, ಇವತ್ ಬ್ರೌನ್? ನೈಸ್ 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 ನೈಸ್. ಎಕ್ಸ್ಕ್ಯೂಸ್ ಮೀ, ಕಾಲ್ ಬರ್ತಿದೆ. ಮತ್ತೇನ್ ಮೇಡಮ್? ಸೆಲ್ಫಿ
ಪೋಸ್ ಕೊಡಮ್ಮ ಪೋಸ್. ಇನ್ನೊಂದ್ ತೆಗೆಣ, ಈ ಕಡೆ ಬಾ. ಒಂಚೂರು ಹತ್ರ ಹೋಗು, ಹೋಗು. ಗೈಸ್ ಸ್ಮೈಲ್. ಹೇ, ಡಾನ್ಸ್ ಪ್ರೋಗ್ರಾಮ್ ಲೇಟ್ ಆಯ್ತು, ಹೋಗೋಣವಾ? ಆ ಪ್ರೋಗ್ರಾಮ್ ಬೇರೆ ಇಟ್ಕೊಂಡಿದ್ದೀರಾ ನೀವೆಲ್ಲ ಇವತ್ತು ಕೆಲಸ ಮಾಡ್ದಂಗೆ. ನೀವು ಹೋಗಿ, ನನ್ನ ಕೆಲಸ ಇದೆ. ಹೇ ಆದಿ, ನಿನ್ ಮುಖ ಯಾರು ನೋಡ್ತಾ ಇದ್ದಾರೆ? ನಾನ್ ನನ್ನ ಮುಖ ನೋಡ್ತಾ ಇದ್ದೀನಿ. ಅದಕ್ಕೆ ಅಲ್ವಾ ನನ್ನ ಫೋಟೋನ ಜೂಮ್ ಮಾಡಿ ನೋಡ್ತಿರೋದು. ಅರೆ, ಇವಳಿಗೆ ಗೊತ್ತಾಯ್ತು ನಾನು ನೋಡ್ತಿರೋದು. ಡ್ಯಾನ್ಸಿಗೆ ಹೋದ್ರು ಅದೇನ್ ದಬಾಕ್ತಿದಾರೆ ನೋಡೋಣ. ವಾವ್, ಟುಡೇ ಆಲ್ ಕಲರ್ಸ್. ಸ್ವಲ್ಪ ಬಿಸಿ ಮುಟ್ಸಣ್ಣ. ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟು ಜಗಳ ಆಡ್ತಿದ್ವಿ ಅಲ್ಲ, ನನಗಂತೂ ನೀನು ನೋಡಿದ್ರೇನೆ ಕೋಪ ಬಂದ್ಬಿಡೋದು. ಆದರೆ ಇವಾಗ ನೋಡು, ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಅದರಲ್ಲೂ ನಿನ್ ಮುಂದೆ ನಿಂತ್ಕೊಂಡು ಸ್ಮೈಲ್ ಮಾಡ್ತಾ ಇದ್ದೀನಿ, ನನಗಂತೂ ನಂಬಕ್ಕೆ ಆಗ್ತಿಲ್ಲ. Excuse me? ನೀನ್ ಸ್ಟಾಪ್ ಅಂತ ಹೇಳಿಯಲ್ವಾ? ನಾನ್ ಮುಂದಿನ ಸ್ಟಾಪ್ ಅಲ್ಲೇ ಇಳ್ಕೋಬೇಕಂತಿದ್ದೀನಿ. ಏನಿವಾಗ? Thank you.
ಅದಿ ಇವಾಗ ಏನ್ ಮಾಡ್ತಿರ್ಬೋದು? ಫೋನ್ ಮಾಡಿ ನೋಡೋಣ. The number you have dialed is not responding at the moment. Kindly try again later. ಒಂದು ಸೂಪರ್ ಗೇಮ್ ಆಡೋಣ. ಏನೇ ಅದು? ನಾವು ಕಣ್ಣು ಮುಚ್ಕೊಂಡು ಹೊರಗೋಗೋಣ. ನಾವು ಕಣ್ಣು ತೆಗ್ದಿದ ತಕ್ಷಣ ನಮ್ಮ ಮುಂದೆ ಯಾರಿರ್ತಾರೋ ಅವರೇ ನಮ್ಮ ಬಾಯ್ಫ್ರೆಂಡ್, ಓಕೆನಾ? ಲೇ ಹೋಗೆ, ಬೇರೆ ಕೆಲಸ ಇಲ್ವಾ ನಿನಗೆ? ಹೇ ಬಾರೆ, ಸುಮ್ಮನೆ ಟೈಮ್ ಪಾಸ್ಗೆ ತಾನೇ ಆಡ್ತಿರೋದು. ಸರಿ, ಫಸ್ಟ್ ನೀನೇ ಹೋಗು. ಫಸ್ಟ್ ನನಗೆ ಕೊಟ್ರಾ? ಸರಿ ಬಿಡಮ್ಮ, ನಾನೇ ಹೋಗ್ತೀನಿ. ಪಿಟಿ ಸರ್, ನಿನ್ ಬಾಯ್ಫ್ರೆಂಡ್? ಇವಾಗ ನಿಂತಾನ್ ಕಣೆ. ನಾನಾ? ಹಾ, ನೀನೆ. ಬೇಡ ಕಣೆ, ಬೇಡ. ಹೋಗು ಹೋಗು. ಓಕೆ. ಇಲ್ಲೂ ಕಾಣಿಸ್ತಿಲ್ಲ. ಹರಣಿ ಏನು ಇಷ್ಟೊಂದು ಮೆಸೇಜ್ ಕಾಲ್ ಮಾಡಿದಾಳ? ಏ ಹಲೋ, ಏ ಗೂಬೆ, ನಿನ್ನೆಯಿಂದ ಎಲ್ಲೋ ಹೋಗಿದ್ದೆ? ಅದು ನಾನು ಎಷ್ಟು ಸತಿ ಕಾಲು ಮೆಸೇಜು ಮಾಡಿದ್ದೀನಿ, ಒಂದಕ್ಕೂ ರಿಪ್ಲೈ ಇಲ್ಲ. ನನ್ಗೊಂದು ಮಾತು ಹೇಳಲ್ಲ, ಒಂದು ಮಾತು ಕೇಳಲ್ಲ. ಹೋಗೋ. ಸಾರಿ 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 ಕಣೆ. ಅದು ಸರಿ, ಸುನಿಲ ಏನೋ ಪ್ರಾಬ್ಲಮ್ ಅಂತ ಹೇಳ್ತಿದ್ದ. ಏನಾಯ್ತು? ಏನಿಲ್ಲ, ಸಡನ್ ಆಗಿ ನನ್ನ ತಂಗಿ ಮ್ಯಾರೇಜ್ ಫಿಕ್ಸ್ ಆಯ್ತು. ಹೌದೇನೋ, ನನಗೂ ಹೇಳಿದ್ರೆ ನಾನು ಬರ್ತಿದ್ದೆ ತಾನೆ. ಅರೇಂಜ್ ಮ್ಯಾರೇಜ್ ಆಗಿದ್ರೆ ನಾನು ಕರಿತಿದ್ದೆ, ಆದ್ರೆ ಇದು ಅರ್ಜೆಂಟ್ ಅಲ್ಲಿ ಆಗಿರೋ ಲವ್ ಮ್ಯಾರೇಜ್. ಸರಿ ಬಿಡು, ಎಲ್ಲ ಸರಿ ಹೋಯ್ತು ತಾನೆ. ನಾಳೆ ಆಫೀಸಿಗೆ ಒನ್ ಅವರ್ ಬೇಗನೆ ಬಿಡು, ಎಲ್ಲಾದ್ರೂ ಮೀಟ್ ಆಗೋಣ ಆಯ್ತಾ? ಇಲ್ಲ ಹರಣಿ, ನಾಳೆ ನಾನು ಬರ್ತಾ ಇಲ್ಲ. ಐ ನೀಡ್ ಎ ಬ್ರೇಕ್. ಹಾಗಿದ್ರೆ ನಾನು ರಜಾ ಹಾಕ್ತೀನಿ, ಎಲ್ಲಾದ್ರೂ ಹೊರಗಡೆ ಹೋಗೋಣವಾ? ಸರಿ ಸರಿ, ನಮ್ಮ ಸ್ಕೂಲು, ನಮ್ಮ ಹಳೆ ಮನೆ ಹತ್ರ ಎಲ್ಲಾ ಕಡೆ ಹೋಗಿ ಬರೋಣ. ನಾನೇ ನಿನ್ನ ಪಿಕ್ ಮಾಡಕ್ ಬರ್ತೀನಿ. ಬೈ ಬೈ ಬೈ. ದಾರಿ ಸವೆದು ಮೋರ ಮುರಿದು ಓಡುತ್ತಿರುವ ಕಾಲಕ್ಕಿಲ್ಲಿ ಕನಸ ಕಡಲ ಬಣ್ಣ ಬಳೆದು ಸ್ನೇಹದ ಗುಂಗಿನಲ್ಲಿ ಸಾಗೋಣ ನಾವು ಬಾಲ್ಯದ ನೆನಪಿಗೆ. ಓ ಸಾಗೋಣ ನಾವು ಪಾರದ ಬದುಕಿಗೆ.
ನಾಡಿಗೆ ಈ ಕ್ಷಣ ಅನಂಬಿಕೆ ಮೇಲೆ ಸಾಗಿದೆ ನಾವು ಕಂಡ ಕನಸು ಬೇರೆ ಕಾಲ ನೀಡೋ ಗುರಿಯ ಬೇರೆ ಹಿಂದೆ ಬರೆವ ನಮ್ಮ ನಾಳೆ ಚಿಂತೆ ಇರದ ನಾಳೆ ನೋಡುವ ದಾರಿ ಸವೆದು ಮೌನ ಮುರಿದು ಓಡುತ್ತಿರುವ ಕಾಲಕ್ಕಿಲ್ಲಿ ಕನಸು ಕಡಲ ಬಣ್ಣ ಬಳೆದು ಸ್ನೇಹದ ಗುಂಗಿನಲ್ಲಿ ಸಾಗೋಣ ನಾವು ಬಾಲ್ಯದ ನೆನಪಿಗೆ ಸಾಗೋಣ ನಾವು ಬಾರದ ಬದುಕಿಗೆ ಜೀವನ ಹಳೆಯ ನೆನಪನೆ ತಾನೆ ಹುಡುಕಿದೆ ಕಾರಣ ಸಮಯವೇ ದಾರಿಯ ತೋರಿದೆ ಭೂಮಿ ಬಾನು ನಡುವೆ ನಾವು ರೆಕ್ಕೆ ಬಿಚ್ಚಿ ಮರೆವ ನೋವು ಕಳೆದ ದಿನವ ಮರಳಿ ನಾವು ಕಾಲವನ್ನು ಮತ್ತೆ ಕರೆಯುವ ಮುರಿದು ಓಡುತ್ತಿರುವ ಕಾಲಕ್ಕೆಲ್ಲಿ ಕನಸ ಕಡಲ ಬಣ್ಣ ಬಳೆದು ಸ್ನೇಹದ ಗುಂಗಿನಲ್ಲಿ ಸಾಗೋಣ ನಾವು ಬಾಲ್ಯದ ನೆನಪಿಗೆ ಸಾಗೋಣ ನಾವು ಬಾರದ ಬದುಕಿಗೆ ಫೋರ್ಟೀನ್ ಇಯರ್ಸ್ ಆದ್ಮೇಲೆ ಎಂಟ್ರಿ ಕೊಡ್ತಾ ಇದ್ದೀವಿ. 14 ವರ್ಷ ಹೆಂಗ್ ಕಳಿತು ಅಂತಾನೆ ಗೊತ್ತಾಗಿಲ್ಲ. ನಮ್ ಗ್ಯಾಂಗ್ ಎಲ್ಲ ಇಲ್ಲೇ ಕುತ್ಕೊಂಡು ಹರಟೆ ಹೊಡಿತಾ ಇದ್ದಿದ್ದು. ನಾನು ಇಲ್ಲೇ ಕೂರ್ತಿದ್ದೆ. ಅದ್ಯಾವುದೋ ತರ್ಲೆ ಗ್ಯಾಂಗು ಪೇಪರ್ ರಾಕೆಟ್ ನಮ್ಮ ಮೇಲೆ ಬಿಟ್ಬಿಟ್ಟು ಎಷ್ಟು ತರ್ಲೆ ಮಾಡ್ತಿದ್ರು ಅಂದ್ರೆ ನನಗೆ ಅವ್ರ ಮೇಲೆ ಕೋಪ ನೆತ್ತಿಗೇರ್ತಿತ್ತು. ಏ ಆದಿ, ನಿನಗೆ ಇನ್ನೊಂದು ನೆನಪಿದ್ಯಾ? ನಾವೆಲ್ಲ ಕ್ಲಾಸಲ್ಲಿ ಗಲಾಟೆ ಮಾಡಿದ್ರೆ ನಮ್ಮ ಕ್ಲಾಸ್ ಲೀಡರು ಬೋರ್ಡ್ ಮೇಲೆ ನೇಮ್ ಬರೆದ್ಬಿಟ್ಟು ಕ್ಲಾಸ್ ಟೀಚರ್ ಹತ್ರ ಸರಿಯಾಗಿ ಬಯಸ್ತಿದ್ರು ಅಲ್ವಾ? ಏ, ಆ ಟಾರ್ಚರ್ನ ಯಾವಾಗಲಾದರೂ ಮರೆಯಕ್ಕಾಗತ್ತಾ? ಏ, ಬೋರ್ಡ್ ಮೇಲೆ ಬರೆಯೋದು ಅಂದ್ರೆ ನೆನಪಾಯ್ತು. ಒಂದ್ ಗೇಮ್ ಮಾಡೋಣವಾ? ನೀನು ಹುಡುಗಿರ ಹೆಸರು ಹೇಳು, ನಾನ್ ಹುಡುಗರ ಹೆಸರು ಹೇಳ್ತೀನಿ. ಯಾರಿಗೆ ಎಷ್ಟು ಹೆಸರು ನೆನಪಿದೆ ಅಂತ ಗೊತ್ತಾಗತ್ತೆ. ಏ, ನನ್ ಮೆಮೊರಿ ಪವರ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ. ನನ್ ಮಾರ್ಕ್ಸ್ ಹೇಗಿದೆ ಅಂತ ನಿನಗೆ ಗೊತ್ತು ತಾನೆ? ಪರವಾಗಿಲ್ಲ, ಹೇಳೋ. ನೀನೇ ಹೇಳು. ಸರಿ, ನಾನೇ ಹೇಳ್ತೀನಿ. ನಾರಾಯಣ್, ಶಿವಲಿಂಗಂ, ವಸಂತ್, ಕಿಶೋರ್, ದಿಲೀಪ್, ಸುನೀಲ್, ಮತ್ತೆ ಆದಿ. ನಂಗಷ್ಟೇ ನೆನಪಿರೋದು. ಇವಾಗ ನೀನ್ ಹೇಳು. ತಿಲಗಾವತಿ, ವರಲಕ್ಷ್ಮಿ, ಪುಷ್ಪ, ಭಾನು, ತ್ರಿವೇಣಿ, ಪ್ರವೀಣ, ಕವಿತಾ, ನಿರೋಷ, ಜಾನ್ವಿ, ಸಂಯುಕ್ತ, ಲೇಖನ, ಅನಿತಾ, ಕಾವ್ಯ, ರಚನಾ, ಶ್ರೇಯ, ಸೀಮಾ, ಜಮುನಾ, ಶಾಲಿನಿ, ಮೋನಿಕಾ, ಸುನೀತಾ, ಹರಿಣಿ. ಅಯ್ಯೋ 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 ಅಯ್ಯೋ, ಕುಳ್ರನ್ ಬೇಕಾದ್ರೂ ನಂಬೋದು, ಆದ್ರೆ ನಿನ್ನಂತ ಇನ್ನೋಸೆಂಟ್ ಇಂಟ್ರೋವರ್ಟ್ ಅಂತಾರಲ್ಲ, ಅಂತವ್ರನ್ನಂತೂ ನಂಬ್ಲೇಬಾರ್ದು. ಪ್ಲೀಸ್ ಪ್ಲೀಸ್ ಪ್ಲೀಸ್, ಈ ಹೊಗಳಿಕೆ ಎಲ್ಲ ನನಗೆ ಆಗಲ್ಲ ಅಂತ ನಿನಗ್ ಗೊತ್ತು ತಾನೆ? ಕಮಾನ್, ಫಾಲೋ ಮೀ. ಓಹೋ ಹೋ ಹೋ ಹೋ, ಸುಬ್ಬ. ಒಳ್ಳೆ ಮೂಡಲ್ಲೇ ಇದ್ದಾನೆ. ಏ, ನಿಂಗ್ ಒಂದ್ ವಿಷಯ ಗೊತ್ತಾ? ಏನು? ಮೋನಿಕಾಗೆ ಲಕ್ಷ್ಮಿ ಟೀಚರು ಕ್ಲಾಸಲ್ಲಿ ಯಾಕೆ ಬೈದಿದ್ದು ಅಂತ ಗೊತ್ತಾ ನಿಂಗೆ? ಸುಮ್ನಿರ್ತ್ಯಾ?
ನಾನು ಎಷ್ಟು ಸರಿ ನಿನ್ನ ಹತ್ರ ಕೇಳಿದೀನಿ, ನೀ ಯಾವಾಗ್ಲಾರೂ ಹೇಳಿದ್ಯ ಅದ್ರ ಬಗ್ಗೆ? ಅದು ಏನಂದ್ರೆ, ಅದು ಅಶೋಕ ಇದಾನಲ್ಲ, ಇದಾನೆ ಅವನು, ಅವನು 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 ಮೋನಿಕಾಗೆ ಇಲ್ಲೇ ಕಿಸ್ ಕೊಟ್ಟಿದ್ದಂತೆ. ಕಿಸ್ಸಾ ಲೋ ಲೆಟ್ರ್ ಎಲ್ಲ ವೇಸ್ಟ್ ಕಣೋ, ನನ್ ಮಾತು ಕೇಳು, ಡೈರೆಕ್ಟ್ ಆಗಿ ಹೋಗಿ ಕಿಸ್ ಕೊಟ್ಬಿಡು. ಏನು ನಿನ್ ಬಾಯ್ ಹೇಳಿ ಇಂಥ ಮಾತಾ? ಹ್ಮ್, ಟೆಂತ್ ಅಲ್ಲೇ ಕಿಸ್ ಕೊಟ್ಕೊಂಡಿದ್ರ? ಶಾಂತಂ ಪಾಪಂ, ಶಾಂತಂ ಪಾಪಂ. ಬಡ್ಡಿ ಮಗ ಅಶೋಕ ನನ್ನಿಂದನೇ ಸಾಯ್ತಿದ್ದ, ಇದ್ರ ಬಗ್ಗೆ ಒಂದಿನೂ ಹೇಳಿಲ್ಲ. ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಒಂದು ಅರ್ಥ ಆಗಲ್ಲ. ನಿಜವಾಗ್ಲೂ ಇಷ್ಟೊಂದ ಮಾಯಕನ? ಏನ್ರಪ್ಪ ನೋಡಕ್ಕೆ ಡಿಸೆಂಟ್ ಹುಡುಗರ ತರ ಇದ್ದೀರಾ, ಈ ತರ ಕಳ್ತನ ಮಾಡೋದು ತಪ್ಪಲ್ವಾ? ಏನ್ ಇಂಡಿಯನ್ ತಾತ, ನಮ್ಮನ್ನೇ ಮರ್ತ್ಬಿಟ್ರ? ಏ ನೀನು ಆದಿ ಅಲ್ವಾ? ಆದಿನೇ. ಲೋ ಎಲ್ ಹೋಗಿದ್ದೋ ಇಷ್ಟ ವರ್ಷ, ಈಗ ಜ್ಞಾಪಕ ಬಂದ ನಾನು. ಸಾರಿ ತಾತ, ಸ್ವಲ್ಪ ಕೆಲ್ಸದಲ್ಲಿ ಬಿಜಿ ಇದೆ. ಇಂಡಿಯನ್ ತಾತ, ಇಷ್ಟು ವರ್ಷ ನೀವು ನನಗೊಂದು ಕ್ವಶನ್ ಕೇಳ್ತಿದ್ರಿ, ಈಗ ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಕೇಳು. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಕ್ವಾಂಟಿಟಾ ಇಂಟು ಕಾಸ್ಟಿಟಾ ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಡಿವೈ ಬೈ ಡಿಎಕ್ಸ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಡಬಲ್ ಎಕ್ಸ್? ಇಲ್ಲ ಮರಿ, ಟ್ರಿಪಲ್ ಎಕ್ಸ್ ಅಂದ್ರೆ ರಮ್ಮು, ಇನ್ನೂ ಸ್ಟ್ರಾಂಗ್. ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ಹಳೆ ಮನೆ ಹತ್ರ ಹೋಗೋಣ ಬಾ. ಹಾಯ್ ಆಂಟಿ. ಏ ಆದಿ, ಏನೋ ಇಷ್ಟು ವರ್ಷ ಆದ್ಮೇಲೆ ನಮ್ ನೆನ್ಪಾಯ್ತಾ? ಕೂತ್ಕೋ ಕೂತ್ಕೋ. ಆಂಟಿ, ಇವ್ರು ನನ್ನ ಫ್ರೆಂಡ್ ಹರಿಣಿ ಅಂತ. ನಮಸ್ತೆ. ನಮಸ್ತೆ ಮಾ, ಕೂತ್ಕೋ ಮಾ. ಹೇಗಿದೆಯೋ? ನಾನ್ ಚೆನ್ನಾಗಿದ್ದೀನಿ ಆಂಟಿ, ನೀವ್ ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಅಪ್ಪ ಅಮ್ಮ ಹೇಗಿದ್ದಾರೋ? ಎಲ್ಲರೂ ಆರಾಮಾಗಿದ್ದಾರೆ. ನಾವು ಇವ್ರ ಅಪ್ಪ ಅಮ್ಮ ಎಲ್ಲ ಒಂದ್ 15-16 ವರ್ಷ ಅಕ್ಕಪಕ್ಕದ ಮನೆಯಲ್ಲೇ ಇದ್ದವರು. ನಮ್ ಮನೇಲಿ ಏನಾದ್ರು ಫಂಕ್ಷನ್ ಆದ್ರೆ ಅವ್ರು ಬರೋರು, ಅವ್ರ ಮನೇಲಿ ಏನಾದ್ರು ಫಂಕ್ಷನ್ ಆದ್ರೆ ನಾವೆಲ್ಲ ಹೋಗ್ತಿದ್ವಿ. ಹಬ್ಬ ಹರಿದಿನ ಬಂದಾಗ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ. ಎಷ್ಟು ಸಂತೋಷವಾಗಿರ್ತಿದ್ವಿ ಗೊತ್ತಾ? ಆದಿ, ನಿನ್ಗೆ ಹೇಮಾ ನೆನ್ಪಿದಳ? ಹೇಮಾ ನೋಡಿದ್ಯಾ, ಅವಳನ್ನೇ ಮರ್ತ್ಬಿಟ್ಟಿಯ ನೀನು? ಇರು ಕರಿತೀನಿ. ಹೇಮಾ? ಹಾ ಅಮ್ಮ. ಹೇಮಾ, ನಿನಗಾದ್ರೂ ಆದಿ ನೆನ್ಪಿದಂತಾನೆ? ನೆನ್ಪಿದಾನೆ. ಇವನ್ ಚಿಕ್ಕ ವಯಸ್ಸಿನಲ್ಲಿ ಯಾವಾಗೂ ಇಲ್ಲೇ ಇರ್ತಿದ್ದ, ಚೌಕಾಬಾರ ಕ್ಯಾರಂ ಬೋರ್ಡ್ ಆಟ ಆಡ್ಕೊಂಡು ಸುಸ್ತಾಗ್ಬಿಡ್ತಿದ್ದ, ಊಟ ಮಾಡಿಸಿದ ತಕ್ಷಣ ಹಾಗೆ ನಿದ್ದೆ ಮಾಡ್ತಿದ್ದ. ಅವ್ರಪ್ಪ ಬಂದು ಬಲ್ವಂತವಾಗಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಯ್ಯೋ, ನನ್ ಬುದ್ಧಿಗೊಂದಷ್ಟು ಬಂತಿಷ್ಟೊತ್ತಾಯ್ತು, ಒಂದ್ ಗ್ಲಾಸ್ ನೀರ್ ಕೊಡೋದ್ಬೇಡ್ವಾ? ಸಾರಿ ಮಕ್ಳ. ತಗೋಪ್ಪ. ನನ್ ಕೂಸು ಅಪರೂಪಕ್ಕೆ ಬಂದಿದ್ದಾನೆ, ನಾನು ಹೋಗಿ ಒಳ್ಳೆ ಸ್ವೀಟ್ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಪರವಾಗಿಲ್ಲ. ಆದಿ, ಕ್ಯಾರಮ್ ಚೌಕಬಾರ ಓಕೆ, ಚಿಕ್ಕ ವಯಸ್ಸಲ್ಲಿ ನಾವಿಬ್ರು ಅಪ್ಪ ಅಮ್ಮ ಆಟಾಡ್ತಾ ಇದ್ವಿ, ನೆನ್ಪಿದ್ಯಾ? ಯಾಕೆ ಹಿಂಗ್ ನಗ್ತಾ ಇದ್ದೀರಾ, ಏನಾಯ್ತು? ಏನಿಲ್ಲ ಆಂಟಿ, ನಾವ್ ಬರ್ತೀವಿ. ಅಯ್ಯೋ ಆದಿ, ಬರ್ತೀನಿ ಆಂಟಿ. ಬಾಯ್ ಬಾಯ್ ಬಾಯ್. Mm-hmm.
ಮೋನಿಕಾ ಕಿಸ್ ಕೊಟ್ಟಿದ್ ವಿಷಯ ಕೇಳಿದ್ದಕ್ಕೆ ನವರಂಗಿ ನಾಟಕ, ಇವಾಗ ಮೈನಾ ಜೊತೆ ತಯ್ಯಾತಕ. ಅವೆಲ್ಲ ಚಿಕ್ಕ ವಯಸ್ಸಲ್ಲಿ ನಡೆದಿರೋದೆ, ನಿಜವಾಗ್ಲೂ ನೆನಪಿಲ್ಲ. ಗಾಡ್ ಪ್ರಾಮಿಸ್. ಓ ಬಾರಿ ಕಳ್ಳ, ಅದಿ ನೋಡ್ತಾ ನಿಂತಿದ್ದೀರ, ಹೋಗೋ. ಯಾಕೋ ಒಂದ್ ನಿಮಿಷ, ಸ್ಕೂಲ್ ಅಲ್ಲಿ ನೀನೆ ತಾನೆ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್, ಹೋಗೆ ಹಿಡ್ಕೊಳ್ಳೆ ಅವನ್ನ. ಇಲ್ಲಿ ನನ್ನೇನ್ ನೋಡ್ತಿದ್ಯಾ? ಇವಾಗ ರಿವೆಂಜ, ನನ್ ಬ್ಯಾಗು ಪರ್ಸು ಲಿಪ್ಸ್ಟಿಕ್ ಎಲ್ಲ ಹೋಯ್ತು, ಹೋಗೋ. ಇಷ್ಟಕ್ಕೆನ ಜೀಗಿ 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 ಏ ಯಾಕಮ್ಮ ಏನಾಯ್ತು? ಅಯ್ಯೋ ನನ್ ಬ್ಯಾಗು ಪರ್ಸು ಎಲ್ಲ ಹೋಯ್ತು. ನಿನಗೇನೀಗ ಕ್ರೆಡಿಟ್ ಕಾರ್ಡ್ ಬೇಕು ತಾನೆ? ಇದು ನನ್ನ ಐಡಿಯಾ ಅಲ್ಲಮ್ಮ, ಸರ್ಜಿದು. ನೀನು ಸ್ಕೂಲ್ ಟೈಮ್ ಅಲ್ಲಿ ರನ್ನಿಂಗ್ ರೇಸ್ ನಲ್ಲಿ ಸೋಲ್ಸಿದ್ದೆಲ್ಲ, ಆ ರಿವೆಂಜ್ ಗೆ ಇದೊಂದು ಚಮಕ್ ಅಷ್ಟೇ. ನೀನ ಮಾಡಿದ್ದು. ಹೇ ಮಗ, ಈ ಜಾಗ ನಿನಗೆ ನೆನಪಿದ್ಯಾ? ಆಫ್ ಕೋರ್ಸ್ ಅಮ್ಮ, ಇದು ನಮ್ ಫೇವರೇಟ್ ಅಡ್ಡ ತಾನೆ. ಬರೀ ಫೇವರೇಟ್ ಅಡ್ಡನ, ನಿನಗೊಂಥರ ಸ್ಪೆಷಲ್ ಜಾಗ, ನೆನ್ಪ್ ಮಾಡ್ಕೋ. ನೆನ್ಪ್ ಮಾಡ್ಕೋಬೇಕಾ? ಒಂದ್ ಮಿನಿಟ್. ಹಲೋ ಸುನಿಲ್, ನಾನ್ ಕಣೋ ಇಂದುಮತಿ. ಹರಿಣಿ, ನೀನಲ್ಲ ಅಂದ್ರೆ ಇಲ್ಲೇ ನೋಡ್ತಿದ್ಯೋ ಅಕಡ ಚೂಡು. ಅಯ್ಯೋ ತಗೋ ನಿನ್ ಬ್ಯಾಗು. ಅಚ್ಚಿ ನಿಂದ ನಿಂದು ಇದೇ ಖುಷಿಗೆ ಒಂದ್ ಪಪ್ಪಿ ಕಣೋ. ಅಚ್ಚಿ ಸರಿ ಹೋಗೋ. ಹೌದು ಕಣೋ, ನಾನೇ ಇಂದುಮತಿ. ಅಲ್ಲ ನೀನೇ ಥರ್ಡ್ ಕ್ಲಾಸು? ನಿನ್ನ ನೋಡಿ ಕಾಪಿ ಮಾಡಿರೋ ನಾನು ಸೈಂಟಿಸ್ಟಾ? ನೀನ್ ಕೊರಿಯರ್ ಆದ್ರೆ ನಾನ್ ರಿಸೆಪ್ಷನಿಸ್ಟ್. ಈಗ ಹೇಳು, ಸೈಂಟಿಸ್ಟ್ ಇಂದುಮತಿ ಬೇಕಾ, ರಿಸೆಪ್ಷನಿಸ್ಟ್ ಇಂದುಮತಿ ಬೇಕಾ? ನೋಡು, ಸೈಂಟಿಸ್ಟ್ ರಿಸೆಪ್ಷನಿಸ್ಟ್ ಅನ್ನೋದು ಮುಖ್ಯ ಅಲ್ಲ. ಆವತ್ತು ನನ್ನ ಅಷ್ಟು ಫ್ರೆಂಡ್ಸ್ ಗಳ ಮುಂದೆ ನನ್ನ ಒಬ್ಬನ್ನೇ ಕರೆದು ಆಟ ಮಾಡಿ ನನ್ನ ಲೆವೆಲ್ ಹೆಚ್ಚಿಸ್ದಿಯಲ್ಲ, ಅಷ್ಟು ಸಾಕು ಈ ಜನ್ಮಕ್ಕೆ. ಇಂದು ಸುನಿ, ಇಂದು ಸುನಿ. ಒಳ್ಳೆ ಸರ್ಪ್ರೈಸ್ ಅಲ್ವಾ? ಮತ್ತೆ ನಾವಂದ್ರೆ ಸುಮ್ನೆನಾ? ಅಂತೂ ನಮ್ ಸುನಿನ್ ಲೈಫ್ ಸೆಟ್ಲು. ಆದಿ, ನಿನ್ಗೂ ಒಂದ್ ಸರ್ಪ್ರೈಸ್ ಇದೆ. ನನ್ಗ ಸ್ಲಾಮ್ ಬುಕ್ ಅಲ್ಲಿ ನಿನ್ ಫಸ್ಟ್ ಲವ್ ಯಾರು ಅಂತ ಬರೀದೆ ಇರ್ಬೋದು, ಆದ್ರೆ ಸುನಿಲ ನನ್ಗೆ ಎಲ್ಲಾ ವಿಷಯನು ಹೇಳ್ದ. ರಿಸಲ್ಟ್ ದಿನ ಸುನಿತಾ ಜೊತೆ ನೀನ್ ನೋಡಿದ್ದು ಅವಳ ಬಾಯ್ ಫ್ರೆಂಡ್ ಅಲ್ಲ, ಅವಳ ಕಸಿನ್ನ. ನೀನ್ ಇಷ್ಟಪಟ್ಟಿದ್ ಹುಡ್ಗಿ ನಿನ್ ಬೈಕ್ ಮೇಲೆ ಕೂತಿದ್ದಾಳೆ. ಅಟ್ಲೀಸ್ಟ್ ಇವತ್ತಾದ್ರೂ ನಿನ್ ಪ್ರೀತಿನ ಅವಳ ಹತ್ರ ಹೇಳ್ಕೊ, ಅವಳು ನಿನ್ಗೋಸ್ಕರ ಕಾಯ್ತಿದ್ದಾಳೆ. ಚಿತ್ರಾಕ್ಷ,
ಪ್ರಭು. ಏನು ನಿನ್ ಕೆಲ್ಸ ಇಲ್ಲೇನ್ ಮಾಡ್ತಾ ಇದೀಯಾ? ಏಕಾಕ್ಷರೆ, ಅದು ಚಿತ್ರಾಕ್ಷ. ಇದನ್ನೆಲ್ಲ ಓದಕ್ ನಿನಗೆ ಯಾರು ಹೇಳಿದ್ದು? ಇಲ್ಲಿ ಹೇಗ್ ಬಂದೆ? ಪ್ರಭು, ಇನ್ನೇನ್ ಕೊನೆಲಿದ್ದೀನಿ ಪ್ರಭು, ಓದ್ ಮುಗಿಸ್ಬಿಡ್ತೀನಿ. ಇದೊಂದ್ಸತಿ ದಯವಿಟ್ಟು ನನ್ನ ಕ್ಷಮಿಸಿ ಪ್ರಭು. ಬುಕ್ ಅಂತ ಬುಕ್ ಕೊರಿಲೆ ಮೂರ್ಖ, ಇದು ದೈವ ರಹಸ್ಯ. ಇದು ನೀನ್ ಓದಿದಿ ಅಂತ ದೇವತೆಗಳು ಗೊತ್ತಾದ್ರೆ ನಿನ್ ಜೊತೆ ನಾನು ಮನೆ ಬರಬೇಕಾಗುತ್ತೆ. ಸಲಿಗೆ ಕೊಟ್ಟಿದ್ದ ತಪ್ಪಾಯ್ತು, ಹೊರಡು ಇಲ್ಲಿಂದ. ಹೊರಡು. ಯಾಕೋ, ಏನಾಯ್ತು? ಇಂಟ್ರೆಸ್ಟಿಂಗ್ ಪೇಜ್ ಅಲ್ಲಿದ್ದೆ ಮಗ, ಏಕಾಕ್ಷ ಬಂದ್ಬಿಟ್ರು. ಮಗ, ಏನಾಯ್ತು ಅಂತ ತಿಳ್ಕೊಳಕ್ಕೆ ಒಂದ್ ಐಡಿಯಾ ಇದ್ರೆ ಹೇಳೋ. ಕೊಟ್ಟಿರೋ ಒಂದ್ ಐಡಿಯಾನ ಕರೆಕ್ಟಾಗಿ ಉಪಯೋಗಿಸ್ಕೊಳಕ್ಕಾಗ್ಲಿಲ್ಲ, ನೀನ್ ತಗಳಾಕೊಳ್ಳೋದಲ್ಲೇ ನನ್ನನ್ನು ಸಿಗಾಕ್ಸ್ತಿದ್ದೆ. ಸರಿ, ಈಗೇನ್ ಮಾಡ್ಬೇಕು? ಬಾಯಿಲಿ ಪ್ರಭುಗಳೇ, ನೀವಿಲ್ಲಿ? ನಂದಿರ್ಲಿ, ನೀನೇನಿಲ್ಲಿ? ಪ್ರಭುಗಳೇ, ನಿಮ್ಗೆ ಯಾಕೆ ನನ್ನ ಸಂಕಟ ಅರ್ಥ ಆಗ್ತಾ ಇಲ್ಲ? ನಾನು ಮನುಷ್ಯರ ಹುಟ್ಟು ಸಾವಿನ ಮರ್ಮ ತಿಳ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ಅದರಂತೆ ಆದಿತ್ಯ ಇಷ್ಟೊತ್ತಿಗೆ ಇಲ್ಲಿಗೆ ಬರಬೇಕಿತ್ತು, ಆದ್ರೆ ಇನ್ನೂ ಬಂದಿಲ್ಲ ಪ್ರಭು. ಬರುವುದಿಲ್ಲ ಚಿತ್ರಾಕ್ಷ? ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಯೋಗ ಪ್ರಾಪ್ತಿ, ಕರ್ಮಸ್ಥಾನ, ಲಾಭಸ್ಥಾನ, ಪ್ರಾರಬ್ಧ ಕರ್ಮ, ಆ ಕಾಮ ಕರ್ಮಕ್ಕನುಸಾರವಾಗಿ ಫಲಾಫಲಗಳು ಫಿಕ್ಸ್ ಆಗಿರುತ್ತೆ. ಆದಿತ್ಯನ ಹಣೆ ಬರದಲ್ಲಿ ಮೂಲಗಂಡ ಅಂತರ ಇತ್ತು. ಅಂದ್ರೆ ನಿಮ್ ಮಾತಿನ ಅರ್ಥ? ಆದಿತ್ಯನಿಗೆ ಆ ವರ್ಷ ಹೇಳ್ತಾ ಇದಾರ ಪ್ರಭುಗಳೇ? ಆತ್ಮಹತ್ಯೆ ಅಂತಾನೆ ಅವನ ಹಣೆಯಲ್ಲಿ ಬರ್ದಿತ್ತ? ಚಿತ್ರಾಕ್ಷ, ನಾವು ಮನುಷ್ಯರ ಕರ್ಮಕ್ಕನುಸಾರವಾಗಿ ಆಯಸ್ ಕೊಡ್ತೀವಿ, ಆದ್ರೆ ಅವರು ತಮ್ಮ ಕೈಯಾರೆ ತಾವೇ ಹಾಳು ಮಾಡ್ಕೊಳ್ತಾರೆ. ಸಾವು ಅನ್ನೋದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂತ ಅವ್ರು ತಿಳ್ಕೋಬೇಕು. ಕಷ್ಟ ಅನ್ನೋದು ಮರಕ್ಕೂ ಬರುತ್ತೆ, ಮನುಷ್ಯನಿಗೂ ಬರುತ್ತೆ. ಮನುಷ್ಯನಿಗೆ ಬುದ್ಧಿ ಇದ್ರು ಎಕ್ಸಾಮ್ ಅಲ್ಲಿ ಫೇಲು, ಲವ್ ಅಲ್ಲಿ ಫೇಲು, ಸಾಲ ಬಾಧೆ, ದೇಹ ಬಾಧೆ, ಅದು ಇದು ಅಂತ ಸೂಸೈಡ್ ಮಾಡ್ಕೊಂತಾರೆ. ಆ ಕೆಟ್ಟಗಳಿಗೆ ಒಂದು ದಾಟಿದ್ರೆ ಮನುಷ್ಯನ ಅದೃಷ್ಟನೇ ಬದಲಾಗಬಹುದು. ಯಾವ ಸಮಸ್ಯೆನೂ ಶಾಶ್ವತ ಅಲ್ಲ. ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯ ತಾಳ್ಮೆ. ಈಗಲಾದ್ರೂ ನಿನಗೆ ಅರ್ಥ ಆಯ್ತಾ ಪ್ರಭುಗಳೇ? ಏನೋ ನಿನ್ನ ಬಾಧೆ. ಅಕಸ್ಮಾತ್
ಆದಿತ್ಯ ಬದುಕಿದ್ದೆ ಆಗಿದ್ರೆ ಇಲ್ಲಿ ಏನ್ ನಡೀತಾ ಇತ್ತು? ಅವನು ಯಾರನ್ನ ಪ್ರೀತಿಸ್ತಿದ್ದ? ಯಾರ ಜೊತೆ ಹೋಗ್ತಾ ಇದ್ದ ಹೇಳಿ ಪ್ರಭು. ಈ ನಿನ್ನ ಕೆಟ್ಟ ಕುತೂಹಲ ಇದೆಯಲ್ಲ, ಹೇಳ್ತೀನಿ ಕೇಳು. ಸುನೀತ್, ಸುನೀತಾ, ಹಾಯ್. ನೀನು ಈ ಸರ್ಪ್ರೈಸ್ ನಿನಗೆ ಇಷ್ಟ ಆಯ್ತಾ? ಇದಕ್ಕೆಲ್ಲ ಕಾರಣ ಹರಣಿ. ಹರಣಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಹೇಳಿದ್ಲು. 10 ವರ್ಷ ನಾವಿಬ್ರು ಒಂದೇ ಕ್ಲಾಸಲ್ಲಿದ್ರು. ನೀನ್ ನನ್ನ ಇಷ್ಟೊಂದು ಇಷ್ಟಪಡ್ತೀಯ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ನಾನ್ ಎಂತ ಪೆದ್ದಿ ಅಂದ್ರೆ, ನಾನ್ ನಡ್ಕೊಂಡು ಹೋಗ್ಬೇಕಾದ್ರೆಲ್ಲ ಹುಡುಗರು ಆದಿ ಆದಿ ಅಂತ ರೇಗಿಸ್ತಾ ಇದ್ರು. ಏನೋ ರೇಗಿಸ್ತಾ ಇದ್ದಾರೆ ಅಂತ ನಾನು ಸುಮ್ನೆ ಹೋಗ್ತಿದ್ದೆ. ನೀನು ಯಾವತ್ತೂ ಹೇಳೇ ಇಲ್ಲ ನೋಡು. ಅದೆಲ್ಲ ಒಂದ್ ಕಡೆ ಇರ್ಲಿ, ನಾನ್ ಇನ್ನೂ ನಿನ್ ಮನ್ಸಲ್ಲೇ ಇದ್ದೀನಿ ಅಂತ ಹರಣಿ ಬಂದ್ ಹೇಳ್ದಾಗ ತಕ್ಷಣ ನಿನ್ನ ನೋಡ್ಬೇಕು ಅನ್ಸ್ತು. ಹೇಳು ಆದಿ, ನಾನ್ ಇನ್ನೂ ನಿನ್ ಮನ್ಸಲ್ಲೇ ಇದ್ದೀನಾ? ಸುನೀತಾ, ಸುನೀತಾನೋ ಈ ಹೆಸರು ನನ್ನ ಇಡೀ ಜೀವನದಲ್ಲಿ ಸುಖ ದುಃಖ ಎಲ್ಲದಕ್ಕೂ ಕಾರಣ ಆಗಿದೆ. ನಾನು ಎಷ್ಟೋ ಸತಿ ಪ್ರಪೋಸ್ ಮಾಡಬೇಕು ಅಂತ ಬಂದೆ, ಆದರೆ ಯಾವುದೋ ಕಾರಣದಿಂದ ಆಗಲಿಲ್ಲ. ಎಲ್ಲರೂ ಹೇಳ್ತಾರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ, ಆದರೆ ನನ್ನ ಜೀವನದಲ್ಲಿ ಕೆಲವೊಂದೆಲ್ಲ ಆಗದೆ ಇರೋದೇ ಒಳ್ಳೇದು ಅಂತ ಅನಿಸುತ್ತೆ. ಅಷ್ಟೇ ಯಾಕೆ, 10th ರಿಸಲ್ಟ್ ದಿನ ಸುನೀಲ ಬಂದು ನಾನು ಫೇಲು ಅಂತಾನೆ, ಇನ್ನೊಂದು ಕಡೆ ನಾನು ನಿನ್ನ ಬೇರೆ ಹುಡುಗನ ಜೊತೆ, ಅದೇ ರಾತ್ರಿ ನಾನು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಆದರೆ ಒಂದು ಕ್ಷಣ ನನ್ನ ತಂದೆ ತಾಯಿ ತಂಗಿ ಎಲ್ಲ ನನ್ನ ಕಣ್ಣೆದುರು ಬಂದರು. ಅವತ್ತೇ ಡಿಸೈಡ್ ಮಾಡಿದೆ, ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಎಲ್ಲದನ್ನೂ ಫೇಸ್ ಮಾಡ್ತೀನಿ ಅಂತ. ಅವತ್ತಿಂದ ಇವತ್ತಿನ ತನಕ ಪ್ರತಿ ಕ್ಷಣನೂ ಜೀವ ತುಂಬಿಸಿ ಬಾಳ್ತಾ ಇದ್ದೀನಿ. ಇಷ್ಟು ವರ್ಷ ಆದರೂ ನಿನ್ನ ನೋಡ್ಬೇಕೇನೋ ಕುತೂಹಲ, ಪಡ್ಕೋಬೇಕನ್ನೋ ಆಸೆ ನನ್ನಲ್ಲಿತ್ತು. ಆದರೆ ನಿನ್ನ ನೋಡಿದ್ಮೇಲೆ ಪಡಿಬೇಕೇನೋ ಆಸೆಕ್ಕಿಂತ ಏನೋ ಕಳ್ಕೊಂತಿದ್ದೀನಿ ಈ ಕ್ಷಣ ಅಂತ ಅನಿಸ್ತಾ ಇದೆ. ನನ್ನಲ್ಲಿ ಬದಲಾವಣೆ ಯಾವಾಗಾಯ್ತು ಅಂತ ನನಗೆ ಗೊತ್ತಿಲ್ಲ. ವಿಚಿತ್ರ ಏನು ಅಂದ್ರೆ, ನಿನ್ ಮೇಲಿರೋ ಪ್ರೀತಿನ ನಿನಗೆ ಹೇಳೋಕೆ ಚಿಕ್ಕ ವಯಸ್ಸಿಂದ ಧೈರ್ಯ ಇಲ್ಲದೆ ಒದ್ದಾಡಿದೀನಿ. ಆದರೆ ಅದೇ ಪ್ರೀತಿನ ಇವತ್ತಿಲ್ಲ ಅಂತ ಹೇಳೋಕೆ ಆ ಧೈರ್ಯ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಿಲ್ಲ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಅಂತ ಕೇಳಿದ್ದೆ, ಆದ್ರೆ ಈಗ ನನ್ನ ಜೀವನದಲ್ಲಾಗಿರೋ ಮೊದಲನೇ ಅನುಭವ. ನಾನಿಲ್ಲಿ ಬರೋಕ್ಕೂ ಮುಂಚೆ ನಿನ್ನ ಮನಸ್ಸಲ್ಲಿ ಅದೇ ಸ್ಥಾನದಲ್ಲಿರ್ತೀನಿ ಅನ್ಕೊಂಡು ಬಂದೆ, ಆದ್ರೆ ಈಗ ಆ ಸ್ಥಾನ ನನಗಿಲ್ಲ ಅಂತ ಗೊತ್ತಾಯ್ತು. ನಾನ್ ಬಯಸೋದು ನಿನ್ನ ಆಸೆ ಪಟ್ಟ ಹಾಗೆ ಒಂದೊಂದು ಕ್ಷಣನು ಜೀವ ತುಂಬಿಸಿ ಬಾಳು. ಆಲ್ ದ ಬೆಸ್ಟ್, ಬಾಯ್. Thank you.
ಯಾಕೆ ಸುನೀತಾ ಡಾರ್ಲಿಂಗ್, ಐ ಆಮ್ ಆಲ್ರೆಡಿ ಮಿಸ್ಸಿಂಗ್ ಯು. ಆ ನೈಟ್ ಮಿಸ್ ಕಾಲ್ ಕೊಡ್ತಾ ಇರ್ತೀನಿ, ಮಿಸ್ ಮಾಡ್ದೆ ಎತ್ತು. ಓಕೆನಾ? ಓಕೆ, ಹಾಗಾದ್ರೆ ಬೈ ಬೈ ಬೈ, ಟೇಕ್ ಕೇರ್. ಹರಣಿ ಹರಣಿ ಹರಣಿ, ಥ್ಯಾಂಕ್ ಯು ಸೋ ಮಚ್ ಕಣೆ. ನನ್ನ 20 ವರ್ಷದ ಲವ್ ಸ್ಟೋರಿ ನಿನ್ನಿಂದ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ತು. ನಿನ್ನಂತ ಫ್ರೆಂಡ್ ಸಿಗ್ಬೇಕಂದ್ರೆ ಅದ್ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕೋ ಏನೋ. ಆದ್ರೂ ನಮ್ ಸುನೀತಾ ಎಷ್ಟು ಬ್ಯೂಟಿಫುಲ್ ಅಲ್ಲ, ಅವಳ ಕಣ್ಣು, ಅವಳ ತುಟಿ, ವಾ ವಾ, ಸೂಪರ್ ಫಿಗರ್. ಸಾಕು, ಒಂದ್ ಹುಡುಗಿ ಮುಂದೆ ಇನ್ನೊಂದ್ ಹುಡುಗಿನ ಅಷ್ಟು ಹೊಗಳ್ಬಾರ್ದು. ನಂಡೋ ಬಗ್ಗೆ ಹೊಗಳಿದ್ರೆ ನೀ ಯಾಕೆ ಕೋಪ ಮಾಡ್ಕೊಳ್ತೀಯಾ? ಆಯ್ತು, ನೀನ್ ಹೊಗಳ್ತಾನೆ ಇರು, ನಾನು ಹೋಗ್ತೀನಿ. ಓಯ್ ತುರಮಣ, ಐ ಲವ್ ಯು. ಪಾಪ ಈಗ ಆ ಕುಟುಂಬ ಹೇಗಿದೆಯೋ ಏನ್ ಕತೆನೋ ನಡಿ. ಮ್ಯಾಮ್, ಕೊರಿಯರ್. ಥ್ಯಾಂಕ್ ಯು. ವೆಲ್ಕಮ್. ಸುನಿಲ್ ಅಣ್ಣ ಇಂದ ಬಂದಿದೆ.